Morning, my dear students. This is the PDF prepared by my friend, but due to internals, I am using this PDF and I am going to explain the concepts. So kindly listen carefully. What do you mean by principles of management? Principle. What do you mean by principle first? A principle is a fundamental statement of truth that provides guidance to thought and action. What we think and what we do should be guided by some of the fundamental statements or truth. So, principles of management. What do you mean by principles of management? Principles of management are broad and general guidelines for managerial decisions making and behavior. That is, they guide the practice of management. In running an organization, there is the need of managing the business, managing the human resource, managing the materials, men, etc. So, some principles are supposed to be followed to manage the things. So, principles of management are broad and general guidelines. With the help of these guidelines, we will be in a position to manage the things for managerial decision making and behavior. So they guide the practice of management. Nature of principles of management. So idana principle antandre tattvagalu. Now ondishtu jeevanadaga namma pratiyondu karyagalannu nirvahisthivala adu satya mattu ondishtu tattvagalannu olagondirbeku. ಅಥವ ನಾವು ಮಾಡುವಂಥ ಎಲ್ಲ ಕೆಲಸನೂ ಜನರಿಗೆ ಮೆಚ್ಚುಗೆ ಬರುವಂಥದ್ದಿರಬೇಕು. ಅದಕ್ಕೆ ನಾವು ಒಂದಿಷ್ಟು ತತ್ವಗಳನ್ನು ಸಿದ್ಧಾಂತಗಳನ್ನು ಜೀವನದಲ್ಲಿ ಫಾಲೋ ಮಾಡಬೇಕಾಗತ್ತೆ. ಸೊ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಬ್ರಾಡ್ ಆ್ಯಂಡ್ ಜನರಲ್ ಗೈಡ್ಲೈನ್ಸ್. ಇದು ಜನರಲ್ ಗೈಡ್ಲೈನ್ಸ್ ವಿಚ್ ಎವ್ರಿಬಡಿ ಕ್ಯಾನ್ ಫಾಲೋ ಫಾರ್ ಮ್ಯಾನೇಜರಿಯಲ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಬಿಹೇವಿಯರ್. ಸೊ ನಾವೇನಾರ ಬಿಸ್ನೆಸ್ನಾಗ ಮ್ಯಾನೇಜ್ಮೆಂಟ್ ಲೆವೆಲ್ನಾಗ ಏನಾರು ಡಿಸಿಷನ್ ತೊಗೋಬೇಕಾಗಿದ್ರೆ ಒಂದಿಷ್ಟು ನಿರ್ದಿಷ್ಟವಾದ ಪ್ರಿನ್ಸಿಪಲ್ಸ್ ಹೇಳಿದ್ದಾರೆ, ತತ್ವಗಳನ್ನು ಹೇಳಿದ್ದಾರೆ. ಆ ತತ್ವಗಳನ್ನು ಫಾಲೋ ಮಾಡ್ಕೊಂಡು ನಾವು ಬಿಸ್ನೆಸ್ ನಡೆಸಿದ್ರೆ ಇನ್ನೂ ಸರಿಯಾದ ರೀತಿಯೊಳಗೆ ಬಿಸ್ನೆಸ್ ನಡೆಸ್ಬೋದು. ಸೊ ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ವಾಟ್ ಯು ಮೀನ್ ಬೈ ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್? ಯೂನಿವರ್ಸಲ್ ಅಪ್ಲಿಕ್ಯಾಬಿಲಿಟಿ, ಜನರಲ್ ಗೈಡ್ಲೈನ್ಸ್ ಫಾರ್ಮ್ಡ್ ಬೈ ಪ್ರಾಕ್ಟೀಸ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್. ಇಟ್ಸ್ ಫ್ಲೆಕ್ಸಿಬಲ್, ಮೇನ್ಲಿ ಬಿಹೇವಿಯರಲ್, ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್, ಕಾಂಟಿಂಜೆಂಟ್. ಇವು ಏನು ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತಂದಿದ್ರಲ್ಲ, ಇವನ್ನ ಪ್ರತಿಯೊಂದನ್ನು ನಿರ್ದಿಷ್ಟವಾಗಿ ಏನು ಹೇಳ್ತೈತಿ ಅಂಥೇಳಿ ಓದೋಣಂತ. ಸೊ ಇನ್ ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಫಸ್ಟ್ ಒನ್ ಇಸ್ ಯೂನಿವರ್ಸಲ್ ಅಪ್ಲಿಕೇಬಿಲಿಟಿ. ವಾಟ್ ಯು ಮೀನ್ ಬೈ ಯೂನಿವರ್ಸಲ್ ಅಪ್ಲಿಕೇಬಿಲಿಟಿ? ದಟ್ ಈಸ್ ದೇ ಕ್ಯಾನ್ ಬಿ ಅಪ್ಲೈಡ್ ಇನ್ ಆಲ್ ದ ಟೈಪ್ಸ್ ಆಫ್ ಆರ್ಗನೈಸೇಷನ್, ವೆದರ್ ಬಿಗ್ ಆರ್ಗನೈಸೇಷನ್, ವೆದರ್ ಸ್ಮಾಲ್ ಆರ್ಗನೈಸೇಷನ್, ವೆದರ್ ಪ್ರಾಫಿಟ್ ಮೇಕಿಂಗ್ ಆರ್ಗನೈಸೇಷನ್ ಆರ್ ವೆದರ್ ನಾನ್ ಪ್ರಾಫಿಟ್ ಮೇಕಿಂಗ್ ಆರ್ಗನೈಸೇಷನ್, ಎಂಥದೇ ಬಿಸ್ನೆಸ್ ಆರ್ಗನೈಸೇಷನ್ ಇರಲಿ, ಈ ತತ್ವಗಳನ್ನು ಅವ್ರು ಏನು ಸಿದ್ಧಾಂತಗಳನ್ನು ಹೇಳಿದಾರಲ್ಲ ಇವನ್ನ ಅಳವಡಿಸ್ಕೊಂಡ್ರೆ ಬಿಸ್ನೆಸ್ನ ಇನ್ನೂ ಭಾಳ ಸಲೀಸಾಗಿ ಒಳ್ಳೆ ರೀತಿಯೊಳಗೆ ನಾವು ಬಿಸ್ನೆಸ್ ಮಾಡ್ಬೋದು. ಯೂನಿವರ್ಸಲ್ ಅಪ್ಲಿಕೇಬಿಲಿಟಿ ಇದು ಎಲ್ಲ ಕಡೆಗೂ ಅಪ್ಲೈ ಆಗುತ್ತೆ. ಈವನ್ ಬಿಟ್ಟರೆ ನಿಮ್ಮ ಮನೆಯೊಳಗೂ ಸುತ್ತಕ್ಕೆ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ನ ಅಪ್ಲೈ ಮಾಡಿಕೊಂಡು ಒಳ್ಳೆ ರೀತಿಯೊಳಗೆ ಜೀವನ ನಡೆಸ್ಬೋದು. ಸೊ ದಟ್ ಈಸ್ ದೇ ಕ್ಯಾನ್ ಬಿ ಅಪ್ಲೈಡ್ ಇನ್ ಆಲ್ ದ ಟೈಪ್ಸ್ ಆಫ್ ಆರ್ಗನೈಸೇಷನ್, ಬಿಸ್ನೆಸ್ ಆಸ್ ವೆಲ್ ಆಸ್ ನಾನ್ ಬಿಸ್ನೆಸ್, ಸ್ಮಾಲ್ ಆಸ್ ವೆಲ್ ಆಸ್ ಲಾರ್ಜ್ ಎಂಟರ್ಪ್ರೈಸಸ್. ಇದು ಇಂಥದೇ ಬಿಸ್ನೆಸ್ಸಿಗೆ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಬಿಸ್ನೆಸ್ಸಿಗೂ ಬಿಸ್ನೆಸ್ ನಡೆಸ್ಬೇಕಂತಂದ್ರೆ ಒಳ್ಳೆ ರೀತಿ ಒಳಗೆ ಇವು ತತ್ವಗಳನ್ನು ನಾವು ಅಳವಡಿಸ್ಕೊಂಡು ಬಿಸ್ನೆಸ್ ನಡೆಸ್ಬೇಕಾಗತ್ತೆ. ಸೆಕೆಂಡ್ ಪಾಯಿಂಟ್ ಇಸ್ ಜನರಲ್ ಗೈಡ್ಲೈನ್ಸ್. ದೇ ಆರ್ ಜನರಲ್ ಗೈಡ್ಲೈನ್ಸ್ ಟು ಆ್ಯಕ್ಷನ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. However, they do not provide ready-made solution as the business environment is very ever-changing or dynamic. These are general guidelines. They are now maduvanta action matha decision olaga ivuna adapt maadkobeku. However, they do not provide ready-made solution. Idu ond ready-made solution alla, idu ella situation nagu apply agangilla. As the business environment is ever-changing or ಡೈನಮಿಕ್, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಭಾಳಷ್ಟು ಚೇಂಜ್ ಆಗಂತೈತಿ. ಇವರು ಜನರಲ್ ಸಿಚುವೇಷನಿಗೆ ಅಳವಡಿಸ್ಕೊಳ್ಳುವಂಥ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ಒಂದೊಂದು ಸಿಚುವೇಷನ್ ಹೆಂಗಿರ್ತದೆ ಅಂದರೆ ಯಾವುದಾದ್ರದ್ದು ನಿರ್ದಿಷ್ಟವಾದ ಒಂದು ಬಿಸ್ನೆಸ್ಸಿಗೆ ಅಷ್ಟೇ ಒಂದೊಂದು ಎಫೆಕ್ಟ್ ಆಗಿರ್ತಾವೆ. ಸೊ ಎಲ್ಲ ಕಡೆಗೂ ಇವು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ನ ಎಲ್ಲ ಸಿಚುವೇಷನ್ ಒಳಗೂ ಇವು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ನ
ಅಡಾಪ್ಟ್ ಮಾಡೋದು ಟು ಸಮ್ ಎಕ್ಸ್ಟೆಂಟ್ ಇಟ್ಸ್ ಡಿಫಿಕಲ್ಟ್, ಬಟ್ ಯೂಶ್ವಲಿ ದೀಸ್ ಆರ್ ಜನರಲ್, ದೀಸ್ ಆರ್ ನಾಟ್ ಸ್ಪೆಸಿಫಿಕ್ ಗೈಡ್ಲೈನ್ಸ್, ದೀಸ್ ಆರ್ ಜನರಲ್ ಗೈಡ್ಲೈನ್ಸ್. ಆಸ್ ಮಚ್ ಆಸ್ ಪಾಸಿಬಲ್ ಯು ಆರ್ ಸಪೋಸ್ ಟು ಟ್ರೈ ಟು ಅದೇರ್ ಟು ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಫಾರ್ಮ್ಡ್ ಬೈ ಪ್ರಾಕ್ಟಿಸ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್. ದೇ ಆರ್ ಡೆವಲಪ್ಡ್ ಆಫ್ಟರ್ ಥರೋ ರಿಸರ್ಚ್ ವರ್ಕ್ ಆನ್ ದ ಬೇಸಿಸ್ ಆಫ್ ಎಕ್ಸ್ಪೀರಿಯನ್ಸ್ ಆಫ್ ಮ್ಯಾನೇಜರ್ಸ್. ಮ್ಯಾನೇಜರ್ಸ್ ಇನ್ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಇವನು ಏನು ಮಾಡಿರ್ತಾರೆ, ಇವನ ಪ್ರಿನ್ಸಿಪಲ್ಸ್ ಅಂತ ಹೇಳಿ, ತತ್ವಗಳು ಅಂತ ಹೇಳಿ, ಅವ್ರ ಜೀವನದಾಗ ಅವರು ತಾವು ಮ್ಯಾನೇಜ್ಮೆಂಟ್ ಮಾಡುವಾಗ ಏನೇನು ಪ್ರಾಬ್ಲಮ್ಸ್ ಬಂದಿರ್ತಾವೋ, ಅವ್ರು ಏನು ತತ್ವಗಳನ್ನು, ವಾಟ್ ಪ್ರಿನ್ಸಿಪಲ್ ದೇ ಹ್ಯಾವ್ ಯುಟಿಲೈಸ್ಡ್ ಯೂಸ್ಡ್ ಟು ಸಾಲ್ವ್ ದೇರ್ ಪ್ರಾಬ್ಲಮ್ಸ್ ದೇ ಆರ್ ಗೋಯಿಂಗ್ ಟು ಟೆಲ್ ಅಸ್. ಸೊ ದೋಸ್ ಪ್ರಾಬ್ಲಮ್ಸ್ ಕ್ಯಾನ್, ದೋಸ್ ಪ್ರಿನ್ಸಿಪಲ್ಸ್ ಕ್ಯಾನ್ ಬಿ ಅಡಾಪ್ಟೆಡ್ ಇನ್ ದ ಸೇಮ್ ಸಿಚುವೇಶನ್ ಇನ್ ಆರ್ ಆರ್ಗನೈಸೇಷನ್ ಆಲ್ಸೋ. ದೇ ಆರ್ ಡೆವಲಪ್ಡ್ ಆಫ್ಟರ್ ಥರೋ ರಿಸರ್ಚ್ ವರ್ಕ್ ಆನ್ ದ ಬೇಸಿಸ್ ಆಫ್ ಎಕ್ಸ್ಪೀರಿಯನ್ಸ್ ಆಫ್ ಮ್ಯಾನೇಜರ್. ದೀಸ್ ಆಲ್ ಆರ್ ಫಾರ್ಮ್ಡ್ ಆನ್ ದ ಬೇಸಿಸ್ ಆಫ್ ಎಕ್ಸ್ಪೀರಿಯನ್ಸ್ ಆಫ್ ದ ಮ್ಯಾನೇಜರ್. ಫ್ಲೆಕ್ಸಿಬಲ್, ವಿಚ್ ಕ್ಯಾನ್ ಬಿ ಅಡಾಪ್ಟೆಡ್ ಆ್ಯಂಡ್ ಮೋಡಿಫೈಡ್ ಬೈ ದ ಪ್ರಾಕ್ಟಿಸಿಂಗ್ ಮ್ಯಾನೇಜರ್ ಆಸ್ ಪರ್ ದ ಡಿಮಾಂಡ್ಸ್ ಆಫ್ ದ ಸಿಚುವೇಶನ್ ಆಸ್ ದೇ ಆರ್ ಮ್ಯಾನ್ ಮೇಡ್ ಪ್ರಿನ್ಸಿಪಲ್ಸ್. ದೀಸ್ ಆಲ್ ಪ್ರಿನ್ಸಿಪಲ್ಸ್ ಆರ್ ಮ್ಯಾನ್ ಮೇಡ್. ಸೊ ವಾಟ್ ಹ್ಯಾಪನ್ಸ್ ಇಸ್, ಸಮ್ಟೈಮ್ಸ್ ಇಫ್ ವಿ ರಿಕ್ವೈರ್ ಸ್ಲೈಟ್ ಚೇಂಜ್ ಇನ್ ದ ಪ್ರಿನ್ಸಿಪಲ್ಸ್ ವಿಚ್ ಆಲ್ರೆಡಿ ಆರ್ ಸ್ಟೇಟೆಡ್ ಬೈ ದ ಟೂ ಎಮಿನೆಂಟ್ ಪೀಪಲ್ to the extent of your demand, your need, you can make slight changes in the principles and you can adapt it to your business organization. The ultimate objective is to solve the problems by using these principles of management and successfully run the business. So it's flexible. Fifth one is mainly behavioral. Mainly behavioral means, since the principles aim at influencing complex human behavior, they are behavioral in nature. What happens here is, these all principles are supposed to be imposed on the human beings. So ultimately, how human is going to behave, in what condition, how the human being is going to behave, is all supposed to be understood. These all are on the behavior of the human beings. These principles cannot be adapted to the machines or technology. It can be adapted only on the behavior of the human beings. So these all are actually practiced, experimented on the human beings, and they are set as the principles. So ಮೊದ್ಲಿನ ಮ್ಯಾನೇಜರ್ಸ್ ಏನು ಪ್ರಿನ್ಸಿಪಲ್ಸ್ ಯೂಸ್ ಮಾಡಿದ್ರು ಅದನ್ನು ಈಗಲವರು ಫಾಲೋ ಮಾಡ್ತಾರೆ. ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್, ದೇ ಇಂಟೆಂಡ್ ಟು ಎಸ್ಟಾಬ್ಲಿಷ್ ರಿಲೇಷನ್ಶಿಪ್ ಬಿಟ್ವೀನ್ ಕಾಸ್ ಆ್ಯಂಡ್ ಎಫೆಕ್ಟ್ ಸೊ ದ್ಯಾಟ್ ದೇ ಕ್ಯಾನ್ ಬಿ ಯೂಸ್ಡ್ ಇನ್ ಸಿಮಿಲರ್ ಸಿಚುವೇಷನ್. ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್, ಪ್ರತಿಯೊಂದಕ್ಕೂ ಅದರದೇ ಆದ ಕಾಸ್ ಮತ್ತು ಅದಕ್ಕೆ ಮುಂದೆ ಪರಿಣಾಮ ಏನಾಗುತ್ತೆ, ಯಾವ ಕಾರಣಕ್ಕೆ ಈ ಪ್ರಿನ್ಸಿಪಲ್ ಉಪಯೋಗಿಸ್ಕೊಂಡಿರಿ, ಈ ಪ್ರಿನ್ಸಿಪಲ್ ಉಪಯೋಗಿಸ್ಕೊಳ್ಳೋದ್ರಿಂದ ಅದ್ರದ್ದು ಎಫೆಕ್ಟ್ ಏನಾಗುತ್ತೆ, ವೆದರ್ ಪಾಸಿಟಿವ್ ಎಫೆಕ್ಟ್ ಆರ್ ನೆಗೆಟಿವ್ ಎಫೆಕ್ಟ್. ಆಲ್ವೇಸ್ ಇಫ್ ದೇ ಹ್ಯಾವ್ ಸ್ಟೇಟೆಡ್ ಇಟ್ ಆ್ಯಸ್ ಅ ಪ್ರಿನ್ಸಿಪಲ್, ಇಟ್ ಶುಡ್ ಆಲ್ವೇಸ್ ಹ್ಯಾವ್ ಅ ಪಾಸಿಟಿವ್ ಎಫೆಕ್ಟ್ ಆನ್ ದ ಸಿಚುವೇಶನ್. ಸೊ ದೇ ಇಂಟೆಂಡೆಡ್ ಟು ಎಸ್ಟಾಬ್ಲಿಷ್ ರಿಲೇಷನ್ಶಿಪ್ ಬಿಟ್ವೀನ್ ಕಾಸ್ ಆ್ಯಂಡ್ ಎಫೆಕ್ಟ್ ಸೊ ದ್ಯಾಟ್ ದೇ ಕ್ಯಾನ್ ಬಿ ಯೂಸ್ಡ್ ಇನ್ ಸಿಮಿಲರ್ ಸಿಚುವೇಶನ್. ಮತ್ತು ಮರಳಿ ಅದೇ ಥರ ಸಿಚುವೇಶನ್ ಬಂತಂದರೆ ಅದೇ ತತ್ವವನ್ನು ಉಪಯೋಗಿಸ್ಕೊಂಡು ನಾವೇನು ಮಾಡ್ಬೋದು, ಅದರದ್ದು ಮುಂದೆ ಔಟ್ಕಮಿಂಗ್ ಏನು ಇರ್ತೈತಿ ಅಂತೇಳಿ ನಮಗೆ ಗೊತ್ತಿರ್ತಲ್ಲ, ಅದಕ್ಕೆ ಆ ಸಿಚುವೇಶನ್ ಒಳಗೆ ಅದನ್ನು ಯೂಸ್ ಮಾಡಿಕೊಂಡು ನಮಗ ಬಂದಿರುವಂಥ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬೋದು. ಕಾಂಟಿಂಜೆಂಟ್, ವಾಟ್ ಐ ಮೀನ್ ಬೈ ಕಾಂಟಿಂಜೆಂಟ್, ದೇರ್ ಅಪ್ಲಿಕ್ಯಾಬಿಲಿಟಿ ಡಿಪೆಂಡ್ಸ್ ಅಪಾನ್ ಪ್ರಿವೇಲಿಂಗ್ ಸಿಚುವೇಶನ್ ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್. ಯಾವ ಸಂದರ್ಭದೊಳಗೆ ಯಾವ ಥರ ಪರಿಸ್ಥಿತಿ ಐತಿ ಅದ್ರ ಮೇಲೆ ಅದನ್ನು ಉಪಯೋಗಿಸ್ಕೋಬಹುದು, ಉಪಯೋಗಿಸ್ಕೊಳ್ಳೋಕೆ ಬರಲ್ಲ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಅಕಾರ್ಡಿಂಗ್ ಟು ಟೆರಿ, ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆರ್ ಕ್ಯಾಪ್ಸ್ಯೂಲ್ಸ್ ಆಫ್ ಸೆಲೆಕ್ಟೆಡ್ ಮ್ಯಾನೇಜ್ಮೆಂಟ್ ವಿಸ್ಡಮ್ ಟು ಬಿ ಯೂಸ್ಡ್ ಕೇರ್ಫುಲಿ ಆ್ಯಂಡ್ ಡಿಸ್ಟ್ರಿಕ್ಟ್ಲಿ. ಸೊ we should be very very careful while using these management principles. Their applicability depends upon the prevailing situation at the point of time. Yav situation olag yav principle adapt madkondra nam management objectives na achieve madbodu anadana thalag itkond madbekagutha. Significance of principles of management, what are the importance of these principles of management? First one is, it's providing managers with useful insights into reality, optimum utilization of resources and effective administration,
scientific decisions, meeting the changing environmental requirements, fulfilling social responsibility, management training, education and research. So, importance of principles of management or significance of principles of management are, first one is providing managers with useful insights into reality. What happens here? Management principles guide managers to take right decision at the right time by improving their knowledge, ability, understanding of various managerial situations and circumstances. Namma now manager agi now karyana nirvahisuvaga yenen adatadegalu yenen tondregalu ella bartavu anodanna now advance agi adar bage knowledge ittadre adar bage adan solve maduvanta ability and understand madkoluvanta capacity nam kadige ittantandre navu ee principles na aya sandarbhakke takkanga adan balisikondu ನಾವು ನಮ್ಮ ಮ್ಯಾನೇಜರಿಯಲ್ ಸಿಚುವೇಶನ್ ಸರ್ಕಮ್ಸ್ಟೆನ್ಸಸ್ನ ಫೇಸ್ ಮಾಡ್ಬೋದು. ಸೊ ಅಂಡರ್ಸ್ಟ್ಯಾಂಡಿಂಗ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಆ್ಯಂಡ್ ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್. ಸರಿ ರೀತಿ ಒಳಗೆ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು, ಎಫೆಕ್ಟಿವ್ ಆಗಿ ಅಡ್ಮಿನಿಸ್ಟ್ರೇಷನ್ ಮಾಡಬೇಕಂತಂದ್ರೆ ಎಲ್ಲ ರಿಸೋರ್ಸು, ಮೆನ್, ಮಟೀರಿಯಲ್, ಕ್ಯಾಪಿಟಲ್, ಮಷಿನರಿ, ಎವ್ರಿಥಿಂಗ್ ಈಸ್ ಸಪೋಸ್ ಟು ಬಿ ಯೂಸ್ಡ್ ಟು ಇಟ್ಸ್ ಆಪ್ಟಿಮಮ್ ಲೆವೆಲ್. ಯಾವುದನ್ನು ಅನ್ಯೂಸ್ಡ್, ಅಂಡರ್ ಯೂಸ್ಡ್ ಮಾಡುವಂಗಿಲ್ಲ, ಮ್ಯಾಕ್ಸಿಮಮ್ ಲೆವೆಲ್ಗೆ ಯೂಸ್ ಮಾಡಬೇಕು ಅಂದ್ರಷ್ಟ ಆಬ್ಜೆಕ್ಟಿವ್ಸ್ ಅಚೀವ್ ಆಗ್ತಾವೆ. ಸೊ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಫೆಸಿಲಿಟೇಟ್ ಆಪ್ಟಿಮಮ್ ಯೂಸ್ ಆಫ್ ರಿಸೋರ್ಸಸ್ ಬೈ ಕೋಆರ್ಡಿನೇಟಿಂಗ್ ದ ಫಿಸಿಕಲ್, ಫೈನಾನ್ಷಿಯಲ್ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್. ಅಲ್ಲಿ ಎಲ್ಲದರ ನಡುವೆ ಫಿಸಿಕಲ್ ರಿಸೋರ್ಸ್, ಫೈನಾನ್ಷಿಯಲ್ ರಿಸೋರ್ಸ್ ಮತ್ತು ಹ್ಯೂಮನ್ ರಿಸೋರ್ಸ್ ಎಲ್ಲದರ ನಡುವರ್ಕ ಒಳ್ಳೆ ರೀತಿಯೊಳಗೆ ಬಾಂಧವ್ಯ ಕ್ರಿಯೇಟ್ ಮಾಡ್ಕೊಂಡು, ಕೋಆರ್ಡಿನೇಷನ್ ಕ್ರಿಯೇಟ್ ಮಾಡಿಕೊಂಡು, ಎಲ್ಲೂ ಏನೂ ಡಿಸ್ಟರ್ಬೆನ್ಸ್ ಆಗಲಾರ್ದಂಗೆ, ಎಲ್ಲೂ ಏನೋ ಡ್ಯಾಮೇಜ್ ಆಗಲಾರ್ದಂಗೆ, ವೇಸ್ಟೇಜ್ ಆಫ್ ಟೈಮು, ಎಫಿಷಿಯನ್ಸಿ, ಎಫರ್ಟ್ಸು ಆಗಲಾರ್ದಂಗೆ ನಾವು ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು. ದೇ ಆರ್ ಆಲ್ಸೋ ಹೆಲ್ಪ್ ಇನ್ ಬೆಟರ್ ಅಡ್ಮಿನಿಸ್ಟ್ರೇಷನ್ ಬೈ ಡಿಸ್ಕರೇಜಿಂಗ್ ಪರ್ಸನಲ್ ಪ್ರಿಜುಡೈಸ್ ಆ್ಯಂಡ್ ಅಡಾಪ್ಟಿಂಗ್ ಆ್ಯನ್ ಆಬ್ಜೆಕ್ಟಿವ್ ಅಪ್ರೋಚ್. ಸೊ ನಾವು ನಮ್ಮ ಬುದ್ಧಿ ಉಪಯೋಗಿಸಿ ಮಾಡೋದಕ್ಕಿಂತ ಈಗಾಗಲೇ ಎಫೆಕ್ಟಿವ್ ಇರುವಂಥ ಪ್ರಿನ್ಸಿಪಲ್ಸ್ ಏನು ಅವ್ರು ಹೇಳಿದಾರಲ್ಲ, ಆಯಾ ಪ್ರಿನ್ಸಿಪಲ್ನ ಆಯಾ ಸಂದರ್ಭದೊಳಗೆ ಉಪಯೋಗಿಸಿ ನಮ್ಮ ಕಾರ್ಯಗಳನ್ನು ನಿರ್ವಹಿಸ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಈಸ್ ಸೈಂಟಿಫಿಕ್ ಡಿಸಿಷನ್ಸ್. ಸೊ ಡಿಸಿಷನ್ಸ್ ಬೇಸ್ಡ್ ಆನ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಟೆನ್ ಟು ಬಿ ಮೋರ್ ರಿಯಾಲಿಸ್ಟಿಕ್, ಬ್ಯಾಲೆನ್ಸ್ಡ್ ಆ್ಯಂಡ್ ಫ್ರೀ ಫ್ರಮ್ ಪರ್ಸನಲ್ ಬಯಾಸ್. ಇವು ಸೈಂಟಿಫಿಕ್ ಡಿಸಿಷನ್ಸ್ ಅಂತಂದ್ರೆ ಅದನ್ನು ಭಾಳಷ್ಟು ಎಕ್ಸ್ಪೆರಿಮೆಂಟೇಷನ್ ಮಾಡಿ, ಅದನ್ನು ರಿಸರ್ಚ್ ಮಾಡಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿ, ಅಬ್ಸರ್ವ್ ಮಾಡಿ, ಆಮೇಲೆ ಅವನ್ನ ಪ್ರಿನ್ಸಿಪಲ್ಸ್ ಅಂತ ಸೆಟ್ ಮಾಡಿರ್ತಾರೆ. ಸೊ ಅವು ಯಾವತ್ತೂ ಸುಳ್ಳು ಇರಂಗಿಲ್ಲ, ಅದು ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಬ್ಯಾಲೆನ್ಸ್ಡ್ ಆ್ಯಂಡ್ ಫ್ರೀ ಫ್ರಮ್ ಪರ್ಸನಲ್ ಬಯಾಸ್. ಯಾರ್ದು ಸ್ವಂತ ಒಪಿನಿಯನ್ ಅದರೊಳಗೆ ಇರಂಗಿಲ್ಲ, ಅವರು ಟ್ರಯಲ್ ಮಾಡಿ ಅವ್ರಿಗೆ ಅನಿಸಿರೋದನ್ನು ಅದರಲ್ಲೇ ಹೇಳಿರ್ತಾರೆ. ಸೊ ಫೋರ್ತ್ ಪಾಯಿಂಟ್ ಈಸ್ ಮೀಟಿಂಗ್ ದ ಚಾಲೆಂಜಿಂಗ್ ಎನ್ವಿರಾನ್ಮೆಂಟಲ್ ರಿಕ್ವೈರ್ಮೆಂಟ್ಸ್. ನೋಡ್ರಿ, ಎನ್ವಿರಾನ್ಮೆಂಟ್ ಭಾಳ ಡೈನಮಿಕ್ ಆಗಿ ಐತಿ, ಭಾಳ ಚೇಂಜ್ ಆಗ್ತಿರ್ತೈತಿ. ಸೊ ಯು ರಿಕ್ವೈರ್ ಟು ಮಚ್ ಆಫ್ ಕೆಪಾಸಿಟಿ ಟು ಅಡಾಪ್ಟ್ ದ ಚೇಂಜಸ್. ಸೊ ಇನ್ ಸಚ್ ಸಿಚುವೇಶನ್ ಯು ಶುಡ್ ಬಿ ನೋಯಿಂಗ್ ಆಲ್ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಪ್ರೊವೈಡ್ ಆನ್ ಎಫೆಕ್ಟಿವ್ ಆ್ಯಂಡ್ ಡೈನಮಿಕ್ ಲೀಡರ್ಶಿಪ್ ಆ್ಯಂಡ್ ಹೆಲ್ಪ್ ದ ಆರ್ಗನೈಸೇಷನ್ ಇನ್ ಇಂಪ್ಲಿಮೆಂಟಿಂಗ್ ದ ಚೇಂಜಸ್. ಏನೇ ಚೇಂಜ್ ಬರಲಿ ಅದನ್ನು ನಾವು ಏನು ಮಾಡ್ಕೋಬೇಕು, ಅಳವಡಿಸ್ಕೋಬೇಕು, ಆ ಚೇಂಜನ್ನ ನಾವು ಸ್ವಾಗತ ಮಾಡಬೇಕು. ಅಯ್ಯೋ ಇದು ಹಿಂಗೆ ಆತಲ್ಲ ಹೆಂಗೆ ಅಂತೇಳಿ ಅನ್ಕೊಂತ ಕುಂದ್ರೋದ್ರ ಬದಲು ಅದ್ರ ಮುಂದೆ ಏನೇನು ಅದಾವೆ, ಅದನ್ನು ಏನು ಮಾಡೋಕ್ಕೆ ಸಾಧ್ಯತೆ, ಹೆಂಗೆ ಇಂಪ್ರೂವ್ ಮಾಡ್ಕೊಳಕ್ಕೆ ಸಾಧ್ಯತೆ ಈ ಕಂಡೀಷನ್ ಅನ್ನೋದನ್ನು ಸ್ಟಡಿ ಮಾಡಬೇಕಾಗತ್ತೆ. ಫಿಫ್ತ್ ಪಾಯಿಂಟ್ ಇಸ್ ಫುಲ್ಫಿಲ್ಲಿಂಗ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನಾಟ್ ಓನ್ಲಿ ಹೆಲ್ಪ್ ಇನ್ ಅಚೀವಿಂಗ್ ಆರ್ಗನೈಸೇಷನಲ್ ಗೋಲ್ಸ್ ಬಟ್ ಆಲ್ಸೋ ಗೈಡ್ ಮ್ಯಾನೇಜರ್ಸ್ ಇನ್ ಪರ್ಫಾರ್ಮಿಂಗ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ಇಕ್ವಿಟಿ ಆ್ಯಂಡ್ ಫೇರ್ ರೆಮ್ಯುನರೇಷನ್. ಎಲ್ಲ ಅವ್ರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಡಿಸ್ಚಾರ್ಜ್ ಮಾಡಬೇಕಲ್ಲ ಮ್ಯಾನೇಜ್ಮೆಂಟ್ನವರು. ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಪ್ರಾಫಿಟ್ಸ್, ದೇ ಹ್ಯಾವ್ ಟು ಇನ್ಕ್ರೀಸ್ ದ ಪ್ರಾಫಿಟ್ಸ್, ಅಲಾಂಗ್ ವಿತ್ ದಟ್ ದೇ ಆರ್ ಸಪೋಸ್ ಟು ಸ್ಯಾಟಿಸ್ಫೈ ದ ಕಸ್ಟಮರ್ಸ್, ದೇ ಆರ್ ಸಪೋಸ್ ಟು ಸ್ಯಾಟಿಸ್ಫೈ ದ ಎಂಪ್ಲಾಯೀಸ್ ಬೈ ಗಿವಿಂಗ್ ದೆಮ್ ಕರೆಕ್ಟ್ ರೆಮ್ಯುನರೇಷನ್, ಆ್ಯಂಡ್ ಅಲ್ಟಿಮೇಟ್ಲಿ ದೇ ಆರ್ ಸಪೋಸ್ ಟು ಸ್ಯಾಟಿಸ್ಫೈ ಈಚ್ ಆ್ಯಂಡ್ ಎವ್ರಿ ಸ್ಟೇಕ್ ಹೋಲ್ಡರ್. ಸೊ ಇಫ್ ದೇ ಹ್ಯಾಪನ್ ಟು ಡೂ ಆಲ್ ದ್ಯಾಟ್ ಇನ್ ದಿಸ್ ಡೈನಮಿಕ್ ಎನ್ವಿರಾನ್ಮೆಂಟ್, ದೇ ಆರ್ ಸಪೋಸ್ ಟು ಫಾಲೋ ಸಮ್ principles of management. So they are going to help in fulfilling social responsibilities, management training, education and research. So ultimately, management principles are helpful in identifying the areas in which existing and future managers should be trained. ಎಲ್ಲಿ ಮ್ಯಾನೇಜರ್ಸಿಗೆ ಟ್ರೈನಿಂಗ್ ಕೊಡಬೇಕಾಗ್ತೈತಿ, ಯಾವ ಪಾಯಿಂಟ್ ಆಫ್ ಟೈಮ್ ಅವ್ರಿಗೆ ಟ್ರೈನಿಂಗ್ ನೀಡ್ ಐತಿ, ಅವ್ರಿಗೆ ಟ್ರೈನಿಂಗ್ ಸಂಬಂಧ ಎಷ್ಟು ಎಕ್ಸ್ಪೆಂಡಿಚರ್ ಮಾಡ್ಬೋದು, ಹೌ ಮಚ್ ಕಾಸ್ಟ್ ಐ ಕ್ಯಾನ್ ಬೇರ್, ಆ್ಯಂಡ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಇಟ್ಸ್ ಗೋಯಿಂಗ್ ಟು ಗಿವ್ ಇನ್ ಡೀಟೇಲ್ಡ್ ಇನ್ಫಾರ್ಮೇಷನ್, ಆ್ಯಂಡ್ ಅಲ್ಟಿಮೇಟ್ಲಿ ವಿ ಆರ್ ಸಪೋಸ್ ಟು ಫಾಲೋ ದೋಸ್ ಪ್ರಿನ್ಸಿಪಲ್ಸ್.
So this was the significance of principles of management. Fayol's principles of management. Who is Fayol? Who is Fayol? Fayol is, his name is Henry Fayol. He was born in the year 1841 till 1925, got degree in mining engineering and joined French mining company in 1860 as an engineer. He rose to the position of the managing director in 1988 when the company was on the verge of bankruptcy. He accepted the challenge by using rich and broad administrative experiences. He turned the fortune of the company. For his contributions, he is well known as the father of general management. He is the father of general management. Who? Henry Fayol. Henry Fayol was an engineer. So ultimately, even he has worked as a managing director and he has understood what are the various difficulties faced by the managers in running the organization. How the he has used his own personal opinion in solving the problems, and ultimately if those opinions were really good, he converted them into principles which can be even followed in the present world situation. Henry Fayol has given 14 principles of management and he is called as father of general management. So what are the principles given by Henry Fayol? Division of work, authority, discipline, unity of command, unity of direction, interests, remuneration, centralization, scalar chain order, equity, stability, initiative, esprit de corps. These are the 14 principles given by Henry Fayol. We shall see them in detail. What does division of work states? Work is divided in small tasks or jobs, and each work is done by a trained specialist which leads to greater efficiency, specialization, increased productivity and reduction of unnecessary wastage and movements. Division of work. ಎಷ್ಟೊಕ್ಕೊಂದು ದೊಡ್ಡ ಕೆಲಸ ಇರ್ತೈತಲ್ಲ ಅದನ್ನು ಕೂಡ ಸಣ್ಣ ಪುಟ್ಟ ಜಾಬ್ ಟಾಸ್ಕ್ ಆಗಿ ಅದನ್ನು ಡಿವೈಡ್ ಮಾಡಿಕೊಂಡು ನಾವೇನು ಮಾಡಬೇಕಲ್ಲ ಅದನ್ನು ಬೇರೆ ಬೇರೆದವ್ರಿಗೆ ಅಸೈನ್ ಮಾಡಿ ಅದು ಅವ್ರ ಕಡೆಯಿಂದ ಅದನ್ನು ಕೆಲಸ ತೊಗೋಬೇಕು ಮತ್ತು ಎಫಿಷಿಯನ್ಸಿ ಮತ್ತು ಅವ್ರ ಸ್ಪೆಷಲೈಸೇಷನು ಆಮೇಲೆ ಇನ್ಕ್ರೀಸ್ಡ್ ಪ್ರೊಡಕ್ಟಿವಿಟಿ ರಿಡಕ್ಷನ್ ಇನ್ ಅನ್ನೆಸೆಸರಿ ವೇಸ್ಟೇಜ್ ಆಫ್ ಟೈಮ್ ಆ್ಯಂಡ್ ಮೂಮೆಂಟ್. ಸೊ ಎವ್ರಿಥಿಂಗ್ ಕ್ಯಾನ್ ಬಿ ಕಂಟ್ರೋಲ್ಡ್. ವಾಟ್ ಟು ಡೂ? ಸಿಂಪ್ಲಿ divide the larger work into a smaller tasks and job and get it done by n number of workers so that efficiency of the workers, specialization, productivity, everything is going to increase. What is the second point? Second point is authority and responsibility. When you're going to give somebody some responsibility, you're supposed to give them even the authority. ಯಾರಿಗೋ ಒಂದು ಜವಾಬ್ದಾರಿ ಕೊಡ್ತೀರಿ ಅಂತಂದ್ರೆ ಅವರಿಗೆ ಅಧಿಕಾರನೂ ಕೊಡಬೇಕು. ಆ ಜವಾಬ್ದಾರಿ ನಿಭಾಯಿಸ್ಕೊಂಡು ಬರಾಕ, ಆ ಜವಾಬ್ದಾರಿ ಸಂಪೂರ್ಣಗೊಳಿಸಾಕ ಅವ್ರಿಗೆ ಅಧಿಕಾರ ಕೊಡಬೇಕು. ಸೊ ಅಥಾರಿಟಿ ಮೀನ್ಸ್ ಪವರ್ ಟು ಟೇಕ್ ಡಿಸಿಷನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಮೀನ್ಸ್ ಒಬ್ಲಿಗೇಷನ್ ಟು ಕಂಪ್ಲೀಟ್ ದ ಜಾಬ್ ಅಸೈನ್ಡ್ ಆನ್ ಟೈಮ್. ಅಥಾರಿಟಿ ಅಂದರೆ ಪವರ್ ಟು ಟೇಕ್ ಡಿಸಿಷನ್. ನಾನು ಒಂದು ಕೆಲಸ ಅಥಾರಿಟಿ ಕೊಟ್ಟಾರ ಅಂತಂದ್ರೆ ನಾನು ಆ ಕೆಲಸನ ಹೆಂಗಾದರೂ ಮಾಡಿ ನಿಭಾಯಿಸಬೇಕು. ಅಲ್ಲಿ ನನಗೆ ಬೇಕಾಗಿರುವಂಥ ಎಲ್ಲ ಡಿಸಿಷನ್ನು ನಾನು ಇಂಡಿಪೆಂಡೆಂಟ್ ಆಗಿ ತೊಗೊಳ್ಳುವಂಥ ಪರ್ಮಿಷನ್ನು ನನ್ನ ಕಡೆಗೆ ಇರಬೇಕು. ರೆಸ್ಪಾನ್ಸಿಬಿಲಿಟಿ ಮೀನ್ಸ್ ನನಗೆ ಹೇಳಿರೋ ಸಮಯದೊಳಗೆ ನನಗೆ ಹೇಳಿರೋ ಕೆಲಸನ ನಾನು ಮುಗಿಸಿ ಕೊಡಬೇಕು. ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಒಬ್ಬರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟರೆ ಅವ್ರಿಗೆ ಅಥಾರಿಟಿನೂ ಕೊಡಲೇಬೇಕು. ಅಥಾರಿಟಿ ಕೊಟ್ಟರೆ ರೆಸ್ಪಾನ್ಸಿಬಿಲಿಟಿನೂ ಕೊಡಬೇಕು. ಅಥಾರಿಟಿನ ದುರುಪಯೋಗ ಪಡಿಸ್ಕೋಬಾರ್ದಲ್ಲ, ಅದಕ್ಕೆ ರೆಸ್ಪಾನ್ಸಿಬಿಲಿಟಿನೂ ಕೊಡಬೇಕು. ಅದಕ್ಕೆ ಎರಡು ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಮಿಯರ್ ರೆಸ್ಪಾನ್ಸಿಬಿಲಿಟಿ ವಿದೌಟ್ ಅಥಾರಿಟಿ ಮೇಕ್ಸ್ ಅನ್ ಎಕ್ಸಿಕ್ಯೂಟಿವ್ ಲೆಸ್ ಇಂಟ್ರೆಸ್ಟೆಡ್ ಇನ್ ಡಿಸ್ಚಾರ್ಜಿಂಗ್ ಹಿಸ್ ಡ್ಯೂಟಿ. ಸಿಮಿಲರ್ಲಿ, ಗಿವಿಂಗ್ ಅಥಾರಿಟಿ ವಿದೌಟ್ ಅಸೈನಿಂಗ್ ರೆಸ್ಪಾನ್ಸಿಬಿಲಿಟಿ ಮೇಕ್ಸ್ ಹಿಮ್ ಅರಗಂಟ್ ಅಂಡ್ ದೇರ್ ಇಸ್ ಫಿಯರ್ ಆಫ್ ಮಿಸ್ಯೂಸ್ ಆಫ್ ಪವರ್. ಅವ್ರಿಗೆ ಬರೇ ಅಥಾರಿಟಿ ಕೊಟ್ರಿ ಅಂತಂದ್ರೆ ಮಿಸ್ಯೂಸ್ ಆಫ್ ಪವರ್, ಬರೇ ರೆಸ್ಪಾನ್ಸಿಬಿಲಿಟಿ ಕೊಟ್ರಿ ಅಥಾರಿಟಿ ಕೊಡಲಿಲ್ಲ ಅಂದ್ರೆ ಅವರಿಗೆ ಬೇಜಾರಾಗ್ತೈತಿ. ಬರೇ ನನ್ನ ಕೆಲಸ ಮಾಡಬೇಕು, ನನಗೇನೋ ಅಥಾರಿಟಿನೇ ಇಲ್ಲ ಅಂಥೇಳಿ ಅನಿಸ್ತೈತಿ. ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಇಸ್ ಡಿಸಿಪ್ಲಿನ್. ಇಟ್ ಈಸ್ ಒಬಿಡಿಯನ್ಸ್ ಟು ಆರ್ಗನೈಸೇಷನಲ್ ರೂಲ್ಸ್ ಬೈ ದ ಸಬಾರ್ಡಿನೇಟ್ಸ್. ಎಲ್ಲ ಸಬಾರ್ಡಿನೇಟ್ಸ್ ಏನು ಮಾಡಬೇಕು, ಆರ್ಗನೈಸೇಷನಲ್ ರೂಲ್ಸ್ನ ಕಂಪಲ್ಸರಿಲಿ ಫಾಲೋ ಮಾಡಬೇಕು. ಆರ್ಗನೈಸೇಷನಾಗಿ ಡಿಸಿಪ್ಲಿನ್ ಇದ್ರೆ ಟೈಮ್ ಟು ಟೈಮ್ ಎಲ್ಲ ಕೆಲಸ ಆಗ್ತಾವೆ, ಇಲ್ಲಾಂತಂದರೆ ಎಲ್ಲ ಕೆಲಸ ಏನಾಗ್ತಾವೆ, ಪೆಂಡಿಂಗ್ ಉಳಿತಾವೆ. ಸೊ ಡಿಸಿಪ್ಲಿನ್ ರಿಕ್ವೈರ್ಸ್ ಗುಡ್ ಸೂಪರ್ವೈಸರ್ಸ್ ಎಟ್ ಆಲ್ ಲೆವೆಲ್ಸ್, ಕ್ಲಿಯರ್ ಆ್ಯಂಡ್ ಫೇರ್ ಅಗ್ರಿಮೆಂಟ್ಸ್ ಆ್ಯಂಡ್ ಜುಡಿಷಿಯಸ್ ಅಪ್ಲಿಕೇಶನ್ ಆಫ್
ಪೆನಲ್ಟೀಸ್ ಏನಾದರೂ ಅಗ್ರಿಮೆಂಟ್ಸು ರೂಲ್ಸ್ ರೆಗ್ಯುಲೇಷನ್ಸ್ ಏನದ ಅವ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು, ಅವ್ನು ಫಾಲೋ ಮಾಡಲಿಲ್ಲ ಅಂದ್ರೆ ಸರಿಯಾದ ರೀತಿ ಒಳಗೆ ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು. ಸೊ ದಿಸ್ ಇಸ್ ಡಿಸಿಪ್ಲಿನ್. ಸಮ್ ಹೌ ಸೀಯಿಂಗ್ ದ್ಯಾಟ್ ಆಲ್ ದ ಎಂಪ್ಲಾಯೀಸ್ ಆರ್ ವರ್ಕಿಂಗ್ ಇನ್ ದ ರೈಟ್ ಸಿಚುವೇಶನ್ ಇನ್ ದ ರೈಟ್ ಟೈಮ್. ಸೊ ಯೂನಿಟಿ ಆಫ್ ಕಮಾಂಡ್, ವಾಟ್ ಯು ಮೀನ್ ಬೈ ಯೂನಿಟಿ ಆಫ್ ಕಮಾಂಡ್? ಒಬ್ಬರಿಗೆ ಒಬ್ಬರೇ ಕಮಾಂಡ್ ಮಾಡಬೇಕು. So it implies that every worker should receive orders and instructions from one supervisor only. ಈಗ ನನಗೆ ಹತ್ತು ಮಂದಿ ಹತ್ತು ಕೆಲಸ ಹೇಳಿದ್ರೆ ನಾನು ಯಾವ ಕೆಲಸ ಫಸ್ಟ್ ಮಾಡಲಿ? ಅಥವಾ ಯಾವುದು ಕೆಲಸ ಮಾಡಲಾರ್ದೇನು ಇರುವಂಥ ಸಿಚುವೇಶನ್ ಬರ್ತೈತಿ. ಅದಕ್ಕೆ ಒಬ್ಬರಿಗೆ ಒಬ್ಬರು ಮೇಲೆ ಬಾಸ್ ಇರಬೇಕು, ಒಬ್ಬರ ಮೇಲೆ ಹತ್ತು ಮಂದಿ ಬಾಸ್ ಇರಬಾರ್ದು. ಅದರ್ವೈಸ್ ಇಟ್ ವಿಲ್ ಕ್ರಿಯೇಟ್ ಕನ್ಫ್ಯೂಷನ್, ಕಾನ್ಫ್ಲಿಕ್ಟ್, ಡಿಸ್ಟರ್ಬೆನ್ಸ್ ಆ್ಯಂಡ್ ಓವರ್ ಲ್ಯಾಪಿಂಗ್ ಆಫ್ ಆ್ಯಕ್ಟಿವಿಟೀಸ್. ಕನ್ಫ್ಯೂಷನ್ನು ಆಮೇಲೆ ಓವರ್ ಲ್ಯಾಪಿಂಗ್ ಆಫ್ ಆ್ಯಕ್ಟಿವಿಟೀಸ್, ಮಾಡಿದ್ದನ್ನು ಪದೇ ಪದೇ ಮಾಡೋದು ಅಥವಾ ಯಾವುದನ್ನು ಮಾಡಲಾರ್ದೆ ಇರೋದು, ಹಿಂಗಾಗತ್ತೆ. ಫಿಫ್ತ್ ಪಾಯಿಂಟ್ ಈಸ್ ಯೂನಿಟಿ ಆಫ್ ಡೈರೆಕ್ಷನ್. ವಾಟ್ ಯು ಮೀನ್ ಬೈ ಯೂನಿಟಿ ಆಫ್ ಡೈರೆಕ್ಷನ್? ಈಚ್ ಗ್ರೂಪ್ ಆಫ್ ಆ್ಯಕ್ಟಿವಿಟೀಸ್ ಹ್ಯಾವಿಂಗ್ ದ ಸೇಮ್ ಆಬ್ಜೆಕ್ಟಿವ್ ಮಸ್ಟ್ ಹ್ಯಾವ್ ಒನ್ ಹ್ಯಾಂಡ್ ಆ್ಯಂಡ್ ಒನ್ ಪ್ಲ್ಯಾನ್. ಯೂನಿಟಿ ಆಫ್ ಡೈರೆಕ್ಷನ್, ಎಲ್ಲರೂ ಕರೆಕ್ಟ್ ದಾರಿಯೊಳಗೆ ಒಂದೇ ಪ್ಲ್ಯಾನ್ನ ಫಾಲೋ ಮಾಡ್ಕೊತ ಹೋಗಬೇಕು. ಒಬ್ಬ ಮ್ಯಾನೇಜರ್ ಒಂಥರ ಪ್ಲ್ಯಾನ್ ಮಾಡೋದು, ಅದನ್ನು ಎಕ್ಸಿಕ್ಯೂಟ್ ಮಾಡೋರು ಇನ್ನೊಂದು ಥರ ಎಕ್ಸಿಕ್ಯೂಟ್ ಮಾಡೋದು, ನೋ. ಸೊ ಈಚ್ ಗ್ರೂಪ್ ಆಫ್ ಆ್ಯಕ್ಟಿವಿಟೀಸ್ ಹ್ಯಾವಿಂಗ್ ದ ಸೇಮ್ ಆಬ್ಜೆಕ್ಟಿವ್ ಮಸ್ಟ್ ಹ್ಯಾವ್ ಒನ್ ಹ್ಯಾಂಡ್ ಒನ್ ಹೆಡ್ ಒನ್ ಪ್ಲ್ಯಾನ್. ಒನ್ ಹೆಡ್ ಒನ್ ಪ್ಲ್ಯಾನ್. ಒಬ್ಬರೇ ನಮಗೆ ಬಾಸ್ ಇರಬೇಕು, ಅವ್ರು ಒಂದೇ ಪ್ಲ್ಯಾನ್ ಹೇಳಬೇಕು, ನೂರ ಆ್ಯಂಡ್ ಪ್ಲ್ಯಾನ್ ಹೇಳಿ ಯಾವುದನ್ನು ಬೇಕಾದರೂ ಮಾಡಿರಿ ಅಂತ ಅನ್ಬಾರ್ದು. ಯೂನಿಟಿ ಆಫ್ ಡೈರೆಕ್ಷನ್, ಕರೆಕ್ಟ್ ಒಂದೇ ದಿಕ್ಕೊಳಗೆ ನಮ್ಮನ್ನು ನಡೆಸ್ಕೊಂಡು ಹೋದರೆ ನಾವು ಕರೆಕ್ಟಾಗಿ ಕೆಲಸ ಮಾಡ್ಬೋದು. ದಿಸ್ ಇನ್ಶ್ಯೂರ್ಸ್ ಯೂನಿಟಿ ಆಫ್ ಆ್ಯಕ್ಷನ್ ಆ್ಯಂಡ್ ಕೋಆರ್ಡಿನೇಷನ್. ಅಲ್ಲಿ ಯೂನಿಟಿ ಆಫ್ ಆ್ಯಕ್ಷನು ಇರ್ತೈತಿ, ಕೋಆರ್ಡಿನೇಷನು ಇರ್ತೈತಿ ಎಂಪ್ಲಾಯೀಸ್ ನಡ್ವರ್ಕ್. ಸೊ ನೆಕ್ಸ್ಟ್ ಇಸ್ ಸಬಾರ್ಡಿನೇಷನ್ ಆಫ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಟು ಜನರಲ್ ಇಂಟ್ರೆಸ್ಟ್. ಅಲ್ಟಿಮೇಟ್ಲಿ ನಾವು ಎಲ್ಲ ಪ್ರತಿಯೊಬ್ಬ ಎಂಪ್ಲಾಯಿನೂ ಆರ್ಗನೈಸೇಷನ್ ಒಳಗೆ ಅವನದೇ ಆದ ಉದ್ದೇಶಗಳನ್ನು ಇಟ್ಕೊಂಡು ಆರ್ಗನೈಸೇಷನಿಗೆ ಬಂದಿರ್ಬೋದು. ಆದರೆ ಅಲ್ಟಿಮೇಟ್ಲಿ ಅವನ ಉದ್ದೇಶ ಈಡೇರಿಸ್ಕೊಳ್ಳೋದ್ರೊಳಗೆ ಹೀ ಶುಡ್ ಈವನ್ ಅಚೀವ್ ದ ಆಬ್ಜೆಕ್ಟಿವ್ ಆಫ್ ದ ಆರ್ಗನೈಸೇಷನ್. ಸಬಾರ್ಡಿನೇಷನ್ ಆಫ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಟು ದ ಜನರಲ್ ಇಂಟ್ರೆಸ್ಟ್. ದ ಇಂಟ್ರೆಸ್ಟ್ ಆಫ್ ಆನ್ ಆರ್ಗನೈಸೇಷನ್ ಶುಡ್ ಟೇಕ್ ಪ್ರಯಾರಿಟಿ ಓವರ್ ದ ಇಂಟ್ರೆಸ್ಟ್ ಆಫ್ ಒನ್ ಆಫ್ ಎನಿ ಒನ್ ಇಂಡಿವಿಜುವಲ್ ಎಂಪ್ಲಾಯಿ. ಒಬ್ಬ ಇಂಡಿವಿಜುವಲ್ ಎಂಪ್ಲಾಯಿ ಇಂಟ್ರೆಸ್ಟ್ಗಿಂತ ಇಂಟೈರ್ ಆರ್ಗನೈಸೇಷನ್ ಇಂದ ಇಂಟ್ರೆಸ್ಟ್ನ ಭಾಳಷ್ಟು ತಲೆಗಿಟ್ಕೊಂಡು ಕೆಲಸ ಮಾಡಬೇಕು. ಡಿಫ್ರೆನ್ಸ್ ಬಿಟ್ವೀನ್ ಯೂನಿಟಿ ಆಫ್ ಕಮಾಂಡ್ ಆ್ಯಂಡ್ ಯೂನಿಟಿ ಆಫ್ ಡೈರೆಕ್ಷನ್. ಇನ್ ಮೀನಿಂಗ್ ಇಟ್ ಇಂಪ್ಲೈಸ್ ದ್ಯಾಟ್ ಸಬಾರ್ಡಿನೇಟ್ ಶುಡ್ ರಿಸೀವ್ ಆರ್ಡರ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಫ್ರಮ್ ಓನ್ಲಿ ಒನ್ ಬಾಸ್. ಹೌದು, ಒಬ್ಬರೇ ಬಾಸ್ ಇರಬೇಕು. ಆಮೇಲೆ ಯೂನಿಟಿ ಆಫ್ ಡೈರೆಕ್ಷನ್ ಅಂತಂದರೆ ಇಟ್ ಮೀನ್ಸ್ ಒನ್ ಹೆಡ್ ಒನ್ ಪ್ಲ್ಯಾನ್ ಫಾರ್ ಅ ಗ್ರೂಪ್ ಆಫ್ ಆ್ಯಕ್ಟಿವಿಟಿ ಹ್ಯಾವಿಂಗ್ ಸಿಮಿಲರ್ ಆಬ್ಜೆಕ್ಟಿವ್ಸ್. ಒಂದಿಷ್ಟು ಗ್ರೂಪ್ ಆಫ್ ಆ್ಯಕ್ಟಿವಿಟೀಸ್ಗೆ ಒಂದೇ ಉದ್ದೇಶ ಇರುವಾಗ ಒಬ್ಬರೇ ಪ್ಲ್ಯಾನ್ ಮಾಡಬೇಕು, ಅದನ್ನು ಅವರು ಎಕ್ಸಿಕ್ಯೂಟ್ ಮಾಡಬೇಕೆಲ್ಲರೂ. ಆ ಒಂದೇ ಪ್ಲ್ಯಾನನ್ನು ಎಲ್ಲರೂ ಎಕ್ಸಿಕ್ಯೂಟ್ ಮಾಡಬೇಕು. ನೇಚರ್ ಇಟ್ ಈಸ್ ರಿಲೇಟೆಡ್ ಟು ದ ಫಂಕ್ಷನಿಂಗ್ ಆಫ್ ಪರ್ಸೋನೆಲ್. ಯೂನಿಟಿ ಆಫ್ ಕಮಾಂಡ್ ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಹೆಂಗೆ ಕೆಲಸ ಮಾಡ್ತಾರೆ ಅನ್ನೋದ್ರದ್ದು ಬೇಸಸ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಯೂನಿಟಿ ಆಫ್ ಡೈರೆಕ್ಷನ್ ಅಂದರೆ ಇಟ್ಸ್ ರಿಲೇಟೆಡ್ ಟು ದ ಫಂಕ್ಷನಿಂಗ್ ಆಫ್ ಡಿಪಾರ್ಟ್ಮೆಂಟ್ಸ್ ಆರ್ ಆರ್ಗನೈಸೇಷನ್ ಆಸ್ ಅ ಹೋಲ್. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಹೆಂಗೆ ವರ್ಕ್ ಆಗ್ತೈತಿ, ಇಂಟೈರ್ ಆರ್ಗನೈಸೇಷನ್ ಯಾವ ಪ್ಲ್ಯಾನ್ ಮೇಲೆ ಪಾಲಿಸಿ ಮೇಲೆ ವರ್ಕ್ ಆಗ್ತೈತಿ ಅನ್ನೋದು ಡಿಪೆಂಡ್ ಆಗ್ತೈತಿ. ನೆಸೆಸಿಟಿ ಇಟ್ ಈಸ್ ನೆಸೆಸರಿ ಫಾರ್ ಫಿಕ್ಸಿಂಗ್ ರೆಸ್ಪಾನ್ಸಿಬಿಲಿಟಿ ಆಫ್ ಈಚ್ ಸಬಾರ್ಡಿನೇಟ್. ಇಟ್ ಈಸ್ ನೆಸೆಸರಿ ಫಾರ್ ಸೌಂಡ್ ಆರ್ಗನೈಸೇಷನ್. ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಕೊಡೋಕೆ ಯೂನಿಟಿ ಆಫ್ ಕಮಾಂಡ್ ಬೇಕು, ಇಲ್ಲಿ ಎಂಟೈರ್ ಆರ್ಗನೈಸೇಷನ್ ನೋಡ್ಕೊಳೋಕೆ ಯೂನಿಟಿ ಆಫ್ ಡೈರೆಕ್ಷನ್ ಬೇಕು. ಸೊ ಅಡ್ವಾಂಟೇಜ್ ಇಟ್ ಅವಾಯ್ಡ್ಸ್ ಕಾನ್ಫ್ಲಿಕ್ಟ್, ಕನ್ಫ್ಯೂಷನ್ ಆ್ಯಂಡ್ ಶೋಸ್. ಅಲ್ಲಿ ಪ್ರಾಬ್ಲಮ್ಸ್ ಏನೂ ಇರೋಂಗಿಲ್ಲ ಕೆಲಸದಾಗ, ಏನು ಡಿಫಿಕಲ್ಟಿ ಕನ್ಫ್ಯೂಷನ್ ಏನೂ ಇರೋಂಗಿಲ್ಲ. ಇಲ್ಲಿ ಇಟ್ ಅವಾಯ್ಡ್ಸ್ ಡ್ಯುಪ್ಲಿಕೇಶನ್ ಆಫ್ ದ ಎಫರ್ಟ್ಸ್ ಆ್ಯಂಡ್ ವೇಸ್ಟೇಜ್ ಆಫ್ ರಿಸೋರ್ಸಸ್. ರಿಸಲ್ಟ್ ಹಿಯರ್ ಇಟ್ ಲೀಡ್ಸ್ ಟು ದ ಬೆಟರ್ ಸುಪೀರಿಯರ್ ಸಬಾರ್ಡಿನೇಟ್ ರಿಲೇಷನ್ಶಿಪ್. ಇದು ಯೂನಿಟಿ ಆಫ್ ಕಮಾಂಡ್ ಇರೋದ್ರಿಂದ ಸುಪೀರಿಯರ್ ಅಂದರೆ ಬಾಸ್, ಸಬಾರ್ಡಿನೇಟ್ ಅಂದರೆ ಎಂಪ್ಲಾಯಿ, ಅವರಿಬ್ಬರ ನಡುವೆ ಒಳ್ಳೆ ರಿಲೇಷನ್ಶಿಪ್ ಇರ್ತೈತಿ. ಇಟ್ ಲೀಡ್ಸ್ ಟು ಅ ಸ್ಮೂತ್ ರನ್ನಿಂಗ್ ಆಫ್ ದ ಎಂಟರ್ಪ್ರೈಸ್. ಯೂನಿಟಿ ಆಫ್ ಡೈರೆಕ್ಷನ್ ಅಂದರೆ ಸ್ಮೂತ್ ರನ್ನಿಂಗ್ ಆಫ್ ಎಂಟರ್ಪ್ರೈಸ್. ಸೊ ಸೆವೆಂತ್ ಪಾಯಿಂಟ್ ಇಸ್ ರೆಮ್ಯುನರೇಷನ್ ಆಫ್ ಎಂಪ್ಲಾಯೀಸ್. ಎಲ್ಲ ಎಂಪ್ಲಾಯೀಸ್ಗೂ ಅವ್ರು ಮಾಡಿರುವಂಥ ಕೆಲಸಕ್ಕೆ ತಕ್ಕಂಗೆ ನೀವು ಕರೆಕ್ಟಾಗಿ ಅವರಿಗೆ ರೆಮ್ಯುನರೇಷನ್ ಕೊಡಬೇಕು, ಸ್ಯಾಲ್ರಿ ಕೊಡಬೇಕು. ಹೆಚ್ಚಿಗೆ ಕಮ್ಮಿ ಮಾಡಬಾರ್ದು, ಅಥವಾ ಇಬ್ಬರು ಸೇಮ್ ಕ್ಯಾಟಗರಿ ಒಳಗೆ ವರ್ಕ್ ಮಾಡೋರು ನಡ್ಬಾರ್ಕ ಒಬ್ರಿಗೆ ಜಾಸ್ತಿ ಕೊಡೋದು ಒಬ್ರಿಗೆ ಕಮ್ಮಿ ಕೊಡೋದು ಸ್ಯಾಲ್ರಿ ಮಾಡಿದರೆ ಅಂದ್ರೆ ಅಲ್ಲಿ ತಾರತಮ್ಯ ಹುಟ್ಟಿ ಒಬ್ಬರು ಕೆಲಸ ಚಲೋ ಮಾಡ್ಬೋದು, ಇನ್ನೊಬ್ರ ಕೆಲಸ ಕಮ್ಮಿ ಮಾಡ್ತಾರೆ. ಸೊ ದ ಓವರ್ಆಲ್ ಪೇ ಆ್ಯಂಡ್ ಕಂಪನ್ಸೇಷನ್ ಶುಡ್ ಬಿ ಫೇರ್ ಟು ಬೋತ್ ದ ಎಂಪ್ಲಾಯೀಸ್ ಆ್ಯಂಡ್ ದ ಆರ್ಗನೈಸೇಷನ್. ದ ವೇಜಸ್ ಶುಡ್ ಎನ್ಕರೇಜ್ ದ ವರ್ಕರ್ಸ್ ಟು ವರ್ಕ್ ಮೋರ್ ಆ್ಯಂಡ್ ಬೆಟರ್. ಇನ್ನೂ ಜಾಸ್ತಿ ಒಳ್ಳೆ ರೀತಿಯೊಳಗೆ ವರ್ಕ್ ಮಾಡೋಕೆ ಎಂಪ್ಲಾಯೀಸ್ ಅದೇನು ಮಾಡಬೇಕು, ಸಹಾಯ ಮಾಡಬೇಕು. ಏಟ್ ಒನ್ ಇಸ್ ಸೆಂಟ್ರಲೈಸೇಷನ್ ಆ್ಯಂಡ್ ಡಿಸೆಂಟ್ರಲೈಸೇಷನ್. ಸೆಂಟ್ರಲೈಸೇಷನ್ ಮೀನ್ಸ್ ಕನ್ಸಂಟ್ರೇಷನ್ ಆಫ್ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಇನ್ ಫ್ಯೂ ಹ್ಯಾಂಡ್ಸ್.
ಎಲ್ಲ ಡಿಸಿಷನ್ ಒಬ್ಬರದ ಕೈಯಲ್ಲೇ ಇರಬೇಕು, ಟಾಪ್ ಲೆವೆಲ್ ಕಡೆಗೆ ಇರಬೇಕು. ಏನು ಡಿಸೆಂಟ್ರಲೈಸೇಷನ್ ಮೀನ್ಸ್ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಅಟ್ ಎವ್ರಿ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್. ಇದು ನೆನ ಹುಷಾರಾಗಿ ನೋಡ್ಕೋಬೇಕು. ನಮ್ಮ ಆರ್ಗನೈಸೇಷನ್ ಎಂಥದ್ದೈತಿ, ಎಷ್ಟು ದೊಡ್ಡದೈತಿ ಆರ್ಗನೈಸೇಷನ್. ಭಾಳ ಸಣ್ಣದಿದ್ರೆ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಒಬ್ಬರ ಕೈಯಲ್ಲೇ ಇರಬೇಕು. ಭಾಳ ದೊಡ್ಡದಿತ್ತು ಅಂತಂದ್ರೆ ಅವ್ರು ಒಬ್ಬರೇ ಎಲ್ಲ ಕಡೆಯೂ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ಕರೆಕ್ಟಾಗಿ ಡಿಸಿಷನ್ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಲ್ಲಿ ಬೇರೆ ಬೇರೆ ಎಂಪ್ಲಾಯೀಸ್ನ ಎಂಪ್ಲಾಯ್ ಮಾಡ್ಕೊಳ್ಳೋದು ಬೆಸ್ಟ್. ಸೊ ಸೆಂಟ್ರಲೈಸೇಷನ್, ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದ ಸೈಜ್ ಆ್ಯಂಡ್ ನೇಚರ್ ಆಫ್ ದ ಬಿಸ್ನೆಸ್. ಸೊ ಬೋತ್ ಶುಡ್ ಬಿ ಕಂಪ್ಲೀಟ್ಲಿ ಸೆಂಟ್ರಲೈಸ್ಡ್ ಆರ್ ಕಂಪ್ಲೀಟ್ಲಿ ಬಿ ಬ್ಯಾಲೆನ್ಸ್ಡ್ ಆಸ್ ಆನ್ ಆಸ್ ನೋ ಆರ್ಗನೈಸೇಷನ್ ಕ್ಯಾನ್ ಬಿ ಕಂಪ್ಲೀಟ್ಲಿ ಸೆಂಟ್ರಲೈಸ್ಡ್ ಆರ್ ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್. ಇದು ಒಂದು ನೆನ್ಪಿಟ್ಕೋಬೋದು. ಓಕೆ, ಎಲ್ಲ ಆರ್ಗನೈಸೇಷನು ಕಂಪ್ಲೀಟಾಗಿ ಸೆಂಟ್ರಲೈಸ್ಡ್ ಆರ್ಗನೈಸೇಷನು ಇರೋಂಗಿಲ್ಲ, ಕಂಪ್ಲೀಟಾಗಿ ಡಿಸೆಂಟ್ರಲೈಸೇಷನ್ ಆರ್ಗನೈಸೇಷನು ಇರೋಂಗಿಲ್ಲ. ಸೊ ಎರಡೂ ಮಿಕ್ಸ್ ಮಾಡಿ ಆರ್ಗನೈಸೇಷನ್ ನಡೆಸ್ಬೇಕಾಗ್ತೈತಿ. ಸ್ಕೇಲಾರ್ ಚೈನ್, ವಾಟ್ ಯು ಮೀನ್ ಬೈ ಸ್ಕೇಲಾರ್ ಚೈನ್? ಅ ಫಾರ್ಮಲ್ ಲೈನ್ ಆಫ್ ಅಥಾರಿಟಿ ಬಿಟ್ವೀನ್ ಸುಪೀರಿಯರ್ ಆ್ಯಂಡ್ ಸಬಾರ್ಡಿನೇಟ್ಸ್ ಫ್ರಮ್ ದ ಹೈಯೆಸ್ಟ್ ಟು ದ ಲೋಯೆಸ್ಟ್ ರ್ಯಾಂಕ್ಸ್ ಇಸ್ ನೋನ್ ಆಸ್ ಸ್ಕೇಲಾರ್ ಚೈನ್. ಮೇಲಿಂತ ಕೆಳಗ ಸುಪೀರಿಯರ್ ಸಬಾರ್ಡಿನೇಟ್ ರಿಲೇಷನ್ಶಿಪ್ನ ಹೈಯೆಸ್ಟ್ಲಿಂತ ಲೋಯೆಸ್ಟ್ ರ್ಯಾಂಕಿಗೆ ಅದನ್ನು ಡಿಫೈನ್ ಮಾಡೋದಕ್ಕೆ ಏನಂತೆ ಅಂತಾರೆ, ಸ್ಕೇಲಾರ್ ಚೈನ್ ಅಂತಾರೆ. ದಿಸ್ ಚೈನ್ ಶುಡ್ ನಾಟ್ ಬಿ ವಯೋಲೇಟೆಡ್ ಬಟ್ ಎಮರ್ಜೆನ್ಸಿ ಇನ್ ಎಮರ್ಜೆನ್ಸಿ ಸಿಚುವೇಶನ್ ಎಂಪ್ಲಾಯೀಸ್ ಅಟ್ ಸೇಮ್ ಲೆವೆಲ್ ಕ್ಯಾನ್ ಕಾಂಟ್ಯಾಕ್ಟ್ ಥ್ರೂ ಗ್ಯಾಂಗ್ ಪ್ಲ್ಯಾಂಕ್ ಬೈ ಇನ್ಫಾರ್ಮಿಂಗ್ ದ ಸುಪೀರಿಯರ್ಸ್. ಇದೇನಾಗುತ್ತೆ, ಇದು ಹಿಂಗೆ ಅಂದ್ರೆ ಹಿಂಗೆ ಗೊತ್ತಾ, ಇದು ಗ್ಯಾಂಗ್ ಪ್ಲ್ಯಾಂಕ್ ಅಂತಂದರೆ ಸೇಮ್ ಎಂಪ್ಲಾಯೀಸ್ ಆಫ್ ದ ಸೇಮ್ ಲೆವೆಲ್ ಕಮ್ಯುನಿಕೇಟಿಂಗ್ ವಿತ್ ಈಚ್ ಅದರ್. But usually what happens in the organization is scalar chain has to be followed. If F is supposed to talk to A, he has to first communicate to D, and D has to communicate to B, and B has supposed is supposed to communicate to A. There won't be any direct link between between the lower level management and the top level management. Order, what do you mean by order? A place for everything and everyone and everything and everyone should be in its designated place. Andra yella order antandra yell sariyada vastuvana sariyada jagadaga irisudukka order anthe antara. People and materials must be in a suitable place at appropriate time for maximum efficiency. Efficiency increase aagbekantandra nirdishtavada vyakti nirdishtavada jagadaga nirdishtavada kelsa na nirdishtavada samayadolaga maadidre adakke order anthe antara. Equity, what do you mean by equity? Equity, the working environment of any organization should be free from all forms of discrimination, religion, language, caste, sex, belief or bias, unity of command, unity of direction, nationality, and principles of justice and fair play should be followed. Andhra nirdisht ಅಂದರೆ ಇಲ್ಲಿ ದೇರ್ ಶುಡ್ ನಾಟ್ ಬಿ ಎನಿ ಕೈಂಡ್ ಆಫ್ ಡಿಸ್ಕ್ರಿಮಿನೇಷನ್, ನೋ ವರ್ಕರ್ ಶುಡ್ ಬಿ ಅನ್ಡ್ಯೂಲಿ ಫೇವರ್ಡ್ ಆರ್ ಪನಿಷ್ಡ್. ಸುಮ್ಮನೆ ಯಾರನ್ನೂ ಪನಿಷ್ಮೆಂಟು ಕೊಡಬಾರ್ದು, ಯಾರಿಗೂ ಸುಮ್ಮನೆ ಜಾಸ್ತಿ ಪ್ರೀತಿನೂ ಮಾಡಬಾರ್ದು ಅಥವಾ ಫೇವ್ರೆಟಿಸಮ್ ಮಾಡಬಾರ್ದು. ಇಕ್ವಿಟಿ, ಎಲ್ಲರನ್ನೂ ಸರಿ ಸಮಾನವಾಗಿ ಕಾಣಬೇಕು. 12th, ಸುಟೇಬಿಲಿಟಿ ಆಫ್ ಪರ್ಸೋನಲ್. ಸುಟೇಬಿಲಿಟಿ ಆಫ್ ಪರ್ಸೋನಲ್, ಪರ್ಸೋನಲ್ ಅಂದರೆ ಹ್ಯೂಮನ್ ರಿಸೋರ್ಸ್. ಆಫ್ಟರ್ ಬೀಯಿಂಗ್ ಶೆಡ್ಯೂಲ್ಡ್, ಆಫ್ಟರ್ ಬೀಯಿಂಗ್ ಸೆಲೆಕ್ಟೆಡ್ ಆ್ಯಂಡ್ ಅಪಾಯಿಂಟೆಡ್ ಬೈ ರಿಲಿಜಿಯಸ್ ರೆಗರಸ್ ಪ್ರೊಸೀಜರ್, ದ ಸೆಲೆಕ್ಟೆಡ್ ಪರ್ಸನ್ ಶುಡ್ ಬಿ ಕೆಪ್ಟ್ ಅಟ್ ಪೋಸ್ಟ್ ಫಾರ್ ಅ ಮಿನಿಮಮ್ ಪೀರಿಯಡ್ ಡಿಸೈಡೆಡ್ ಟು ಶೋ ರಿಸಲ್ಟ್. ಅಂದ್ರೆ ಒಬ್ಬ ಮನುಷ್ಯನ ಒಂದು ಕೆಲಸ ಕೊಟ್ಟೀರಿ ಅಂತಂದ್ರೆ ಅವ ಅದ್ರೊಳಗೆ ಅವ್ನು ಸಾಮರ್ಥ್ಯ ತೋರಿಸಿ ಅವ್ನು ಚಂದಕ್ಕೆ ಕೆಲಸ ಮಾಡಿ ನಿಮಗೆ ತೋರಿಸೋದ್ರೊಳಗೆ ನೀವು ಮತ್ತೆ ಅವ್ನು ತೆಗೆದು ಮತ್ತೆ ಬೇರೆ ಕೆಲಸ ಕೊಡೋದು ಅಥವಾ ಅವ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೊಳಮುಳ ಚೇಂಜ್ ಮಾಡೋದು ಮಾಡಿದ್ರೆ ಅವ್ನ ಎಬಿಲಿಟಿ ಅವ್ನ ಕೆಪಾಬಿಲಿಟಿ ಅವ ಎಲ್ಲೂ ಪರ್ಫೆಕ್ಟಾಗಿ ತೋರಿಸೋದಕ್ಕೆ ಸಾಧ್ಯಲ್ಲ. 13th ಇಸ್ ಇನಿಷಿಯೇಟಿವ್. ವರ್ಕರ್ಸ್ ಶುಡ್ ಬಿ ಎನ್ಕರೇಜ್ಡ್ ಟು ಡೆವಲಪ್ ಆ್ಯಂಡ್ ಕ್ಯಾರಿ ಔಟ್ ದೇರ್ ಪ್ಲ್ಯಾನ್ ಫಾರ್ ಇಂಪ್ರೂವ್ಮೆಂಟ್. ಅವ್ರು ಎಲ್ಲ ರೀತಿ ಒಳಗೆ ಇಂಪ್ರೂವ್ ಆಗಾಕ ಅವರಿಗೆ ಇನಿಷಿಯೇಟಿವ್ ಅಂದ್ರೆ ಅವ್ರು ಮುಂದೆ ಬಂದು ಏನೋ ಅವ್ರು ಹೊಸದನ್ನು ಏನಾದರೂ ಕಂಡಿಡ್ತಾರೆ ಅದನ್ನು ಅಪ್ರಿಷಿಯೇಟ್ ಮಾಡ್ಬೇಕು. ಇನಿಷಿಯೇಟಿವ್ ಮೀನ್ಸ್ ಟೇಕಿಂಗ್ ಫಸ್ಟ್ ಸ್ಟೆಪ್ ವಿತ್ ಸೆಲ್ಫ್ ಮೋಟಿವೇಶನ್. ಅವ್ರು ಸೆಲ್ಫ್ ಮೋಟಿವೇಟೆಡ್ ಆಗಿ ಏನಾದರೂ ಹೊಸ ಹೊಸ ಕೆಲಸ ಮಾಡಿದ್ರೆ ಹೊಸದೇನಾದರೂ ಕಂಡುಹಿಡಿದ್ರೆ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಇಟ್ ಈಸ್ ಥಿಂಕಿಂಗ್ ಔಟ್ ಆ್ಯಂಡ್ ಎಕ್ಸಿಕ್ಯೂಟಿಂಗ್ ದ ಪ್ಲ್ಯಾನ್. ನೆಕ್ಸ್ಟ್ ಇಸ್ ಎಸ್ಪ್ರಿಟ್ ಡಿ ಕಾರ್ಪ್ಸ್. ವಾಟ್ ಯು ಮೀನ್ ಬೈ ಎಸ್ಪ್ರಿಟ್ ಡಿ ಕಾರ್ಪ್ಸ್? ಮ್ಯಾನೇಜ್ಮೆಂಟ್ ಶುಡ್ ಪ್ರಮೋಟ್ ಟೀಮ್ ಸ್ಪಿರಿಟ್. ಅವ್ರ ಒಳಗೊಂದು ಟೀಮ್ ಸ್ಪಿರಿಟ್ ಇರಬೇಕು. ಏನು ಕೆಲಸ ಮಾಡಿದ್ರು ಯೂನಿಟಿ ಒಳಗೆ ಕೆಲಸ ಮಾಡಬೇಕಾಗತ್ತೆ, ಉಷ್ಟರು ಕೂಡಿ ಮಾಡಬೇಕಾಗತ್ತೆ. ಒಬ್ಬರೇ ಮಾಡೋದ್ರಿಂದ ಕೆಲಸ ಸಾಗಂಗಿಲ್ಲ.
So unity and harmony among employees should be taken care. Management should promote a teamwork. So adashto individual work kodidru badli avrige team work kotra avaru successful aagi kelsa madaka chances irtavu. So next is Taylor's scientific management. Who is Taylor? F.W. Taylor. Frederick Winslow Taylor. Avurdu 1856 to 1915 was a person who within a very short duration rose from ranks of an ordinary apprentice to chief engineer in Middle Steel Company, USA. So ultimately he is also the engineer and he is well known as father of scientific management and he is father of scientific management and ultimately has given principles of scientific management. First one is science, not rule of thumb. Second is harmony, not discord. Third is cooperation, not individualism. Development of each and every person to his or her greatest efficiency and prosperity. Maximum, not restricted output. ಹೀಗೆ ಒಂದು ಆ್ಯಕ್ಚುಲಿ ಫೋರ್ ಇದ್ದವು ಇವ್ರದ್ದು ಇನ್ನೊಂದು ಇನ್ನೊಂದು ಆ್ಯಡ್ ಮಾಡಿದ್ದಾರೆ. ಎನಿವೇಸ್, ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಸೈನ್ಸ್ ನಾಟ್ ರೂಲ್ ಆಫ್ ಥಂಬ್ ಅಂತಂದರೆ ನಾನು ಅಂದ್ಕೊಂಡಿರುವಂಥ ಮೆಥಡೇ ಫೈನಲ್ ಅಂತೇಳಿ ಕೂತ್ಕೋಬಾರ್ದು. ಹೊಸ ಹೊಸ ಅದೇನಾದರೂ ಸೈಂಟಿಫಿಕ್ ರಿಸರ್ಚು ಆಮೇಲೆ ಎಕ್ಸ್ಪೆರಿಮೆಂಟೇಷನ್ ಮಾಡಿ ಒಂದು ಬೆಸ್ಟ್ ಮೆಥಡ್ನ ಕಂಡುಹಿಡಿಬೇಕು. ದೇರ್ ಶುಡ್ ಬಿ ಅ ಸೈಂಟಿಫಿಕ್ ಸ್ಟಡಿ ಆ್ಯಂಡ್ ಅನಾಲಿಸಿಸ್ ಆಫ್ ಈಚ್ ಎಲಿಮೆಂಟ್ ಆಫ್ ಜಾಬ್ ಇನ್ ಆರ್ಡರ್ ಟು ರೀಪ್ಲೇಸ್ ದ ರೂಲ್ ಓಲ್ಡ್ ರೂಲ್ ಆಫ್ ಥಂಬ್ ಅಪ್ರೋಚ್ ಆರ್ ಹಿಟ್ ಆ್ಯಂಡ್ ಮಿಸ್ ಮೆಥಡ್. ವಿ ಶುಡ್ ಬಿ constantly experimenting to develop new techniques which make the work much simpler, easier and quicker. ನಮ್ಗೆ ಏನಾಗಬೇಕಾಗೈತಿ, ಕಮ್ಮಿ ಸಮಯದೊಳಗೆ ಜಾಸ್ತಿ ಕೆಲಸ ಆಗಬೇಕಾಗೈತಿ. ಸೊ ಯಾವ ಮೆಥಡ್ ಮುಖಾಂತರ ನಾನು ಅದನ್ನು ಮಾಡ್ಬೋದು ಅನ್ನೋದನ್ನು ಫಸ್ಟ್ ಕಂಡುಹಿಡಿಬೇಕು. ನಾನು ಅದನ್ನು ನಾ ಯಾವುದೋ ಕಾಲದಾಗ ನಾ ಮಾಡಿದ್ದು ಇದೋ ಕರೆಕ್ಟು ಹಿಂಗೆ ಮಾಡಿರಿ ಎಲ್ಲರೂ ಅಂತೇಳಿ ಇಂಪೋಸ್ ಮಾಡಬಾರ್ದು. Second is harmony, not discord. There should be good relationship between the management and the workers and even among the workers. There should not be any disturbance. It implies that there should be mental revolution on part of managers and workers in order to respect each other's role and eliminate any class conflict or realize organizational objective. Now superior, new subordinates. So, ನಾನು ಬಾಸ್ ನೀನು ವರ್ಕರ್ ಅನ್ನೋಂಥ ಭೇದ ಭಾವ ಇರಬಾರ್ದು. ಕೋಆಪ್ರೇಷನ್ ನಾಟ್ ಇಂಡಿವಿಜುವಲಿಸಮ್. ನಾನೇ ಗ್ರೇಟು ನಂದಷ್ಟು ನಡೀಲಿ ಅಂತ ಅನ್ನೋದ್ರ ಬದಲಿ ಎಲ್ಲರೂ ಕೂಡಿ ಕೆಲಸ ಮಾಡೋಣ ಅನ್ನುವಂಥ ಮನೋಭಾವನೆ ಇರಬೇಕು. ಇಟ್ ಈಸ್ ಆನ್ ಎಕ್ಸ್ಟೆನ್ಷನ್ ಆಫ್ ಪ್ರಿನ್ಸಿಪಲ್ ಆಫ್ ಹಾರ್ಮನಿ ನಾಟ್ ಡಿಸ್ಕಾರ್ಡ್ ವೇರ್ ಬೈ ಕನ್ಸ್ಟ್ರಕ್ಟಿವ್ ಸಜೆಷನ್ಸ್ ಆಫ್ ದ ವರ್ಕರ್ಸ್ ಶುಡ್ ಬಿ ಅಡಾಪ್ಟೆಡ್ ಆ್ಯಂಡ್ ದೇ ಶುಡ್ ನಾಟ್ ಗೋ ಆನ್ ಸ್ಟ್ರೈಕ್ ಆಸ್ ಬೋತ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವರ್ಕರ್ಸ್ ಶುಡ್ ಶೇರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಪರ್ಫಾರ್ಮ್ ಟುಗೆದರ್. ಯಾವಾಗಲೂ ಇಬ್ಬರೂ ಕೂಡ ತಮ್ಮ ರೆಸ್ಪಾನ್ಸಿಬಿಲಿಟಿನ ಹಂಚಿಕೊಂಡು ಕೆಲಸ ಮಾಡಬೇಕು. ಎಂಪ್ಲಾಯೀಸ್ ಸುಮ್ಮನೆ ಸ್ಟ್ರೈಕು ಅಂಥ ಲಾಕ್ಔಟ್ಸು ಇಂಥದಕ್ಕೆ ಹೋಗಬಾರ್ದು. ಆ ಥರ ಅವರು ಎಲ್ಲ ಕುಂದುಕೊರತೆಗಳನ್ನು ನೋಡಿಕೊಂಡು ಅದನ್ನು ನಿಭಾಯಿಸ್ಕೊಂಡು ಅವ್ರ ಕಡೆಯಿಂದ ಕೆಲಸ ತಗೊಂಡು ತಾವು ಉದ್ದಾರ ಆಗಬೇಕು, ಮಂದಿನೂ ಉದ್ದಾರ ಆಗಕ್ಕೆ ಬಿಡಬೇಕು. ಕೋಆಪ್ರೇಷನ್ ಶುಡ್ ಬಿ ದೇರ್. ದೇರ್ ಶುಡ್ ನಾಟ್ ಬಿ ಎನಿ ಇಂಡಿವಿಜುವಲಿಸಮ್, ನಾನ್ ಗ್ರೇಟ್ ಅನ್ನುವಂಥದ್ದು ಇರಬಾರ್ದು. ಫೋರ್ತ್ ಇಸ್ ಡೆವಲಪ್ಮೆಂಟ್ ಆಫ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಟು ಹೀಸ್ ಆರ್ ಹರ್ ಗ್ರೇಟೆಸ್ಟ್ ಎಫಿಷಿಯನ್ಸಿ ಆ್ಯಂಡ್ ಪ್ರಾಸ್ಪ್ಯಾರಿಟಿ. ಪ್ರತಿಯೊಬ್ಬ ಇಂಡಿವಿಜುವಲ್ ಎಂಪ್ಲಾಯಿನೂ ಅವನು ಸಪೋಸ್ ಕ್ಲರ್ಕ್ ಆಗಿ ಜಾಯ್ನ್ ಆಗಿದ್ನಂದ್ರ ಪ್ರತಿಯೊಂದು ಸ್ಟೇಜ್ನಾಗೂ ಒಂದು ಪ್ರಮೋಷನ್ ಸಿಕ್ಕು, ಅವನ ಮುಂದೆ MD ಆಗಿ ರಿಟೈರ್ ಆದರೂ ಅದೇನು ತಪ್ಪಿಲ್ಲ. ಆ ರೀತಿ ಒಳಗೆ ಒಬ್ಬ ಮನುಷ್ಯನ ಬೆಳೆಯೋದಕ್ಕೆ ಆರ್ಗನೈಸೇಷನ್ ಸಪೋರ್ಟ್ ಮಾಡಬೇಕು. ಸೊ ಇಟ್ ಇಂಪ್ಲೈಸ್ ಡೆವಲಪ್ಮೆಂಟ್ ಆಫ್ ಕಾಂಪಿಟೆನ್ಸಿಸ್ ಆಫ್ ಆಲ್ ಪರ್ಸನ್ಸ್ ಆಫ್ ಆನ್ ಆರ್ಗನೈಸೇಷನ್ ಆಫ್ಟರ್ ದೇರ್ ಸೈಂಟಿಫಿಕ್ ಸೆಲೆಕ್ಷನ್ ಆ್ಯಂಡ್ ಅಸೈನಿಂಗ್ ವರ್ಕ್ ಸೂಟೆಡ್ ಟು ದೇರ್ ಟೆಂಪರ್ಮೆಂಟ್ ಆ್ಯಂಡ್ ಎಬಿಲಿಟಿ. ಅವ್ರವ್ರಿಗೆ ಕೆಲಸಕ್ಕೆ ಅವ್ರ ಕೆಪಾಸಿಟಿಗೆ ತಕ್ಕಂಗೆ ಅವ್ರಿಗೆ ಕೆಲಸ ಹುಡುಕಿ ಕೊಡಬೇಕು, ಮತ್ತು ಅವರಿಗೆ ಅದರಲ್ಲಿ ಇನ್ನೂ ಅವ್ರ ಪ್ರೊಡಕ್ಟಿವಿಟಿ ಬೆಳವಣಿಗೆ ತೋರಿಸೋದಕ್ಕೆ ಅವಕಾಶ ಕೊಡಬೇಕು. This will increase the productivity by utilizing the skills of the workers to the fullest possible extent. Avaru poorthi shrama avaru vayasi avaru belavanige aagaka avaru prayatna patra avaru kaal hidid jagabardu inno belayaka avakasha kodabeku. Fifth is maximum not restricted output. Utpadare
ಎಷ್ಟು ಸಾಧ್ಯತಷ್ಟು ಹೆಚ್ಚಿಗೆ ಉತ್ಪಾದನೆ ಮಾಡಿರಿ, ಯಾವತ್ತೂ ಉತ್ಪಾದನೆಯನ್ನು ರಿಸ್ಟ್ರಿಕ್ಟ್ ಮಾಡಬೇಡ್ರಿ. ಬೋತ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ವರ್ಕರ್ಸ್ ಶುಡ್ ಟ್ರೈ ಟು ಅಚೀವ್ ಮ್ಯಾಕ್ಸಿಮಮ್ ಔಟ್ಪುಟ್ ಇನ್ ಪ್ಲೇಸ್ ಆಫ್ ರಿಸ್ಟ್ರಿಕ್ಟೆಡ್ ಔಟ್ಪುಟ್. ದಿಸ್ ವಿಲ್ ಬಿ ಬೆನಿಫಿಷಿಯಲ್ ಟು ದ ಬೋತ್ ದ ಪಾರ್ಟೀಸ್. ಮ್ಯಾಕ್ಸಿಮಮ್ ಔಟ್ಪುಟ್ ವಿಲ್ ರಿಸಲ್ಟ್ ಇನ್ ಹೈಯರ್ ವೇಜಸ್ ಫಾರ್ ದ ವರ್ಕರ್ಸ್ ಆ್ಯಂಡ್ ಗ್ರೇಟರ್ ಪ್ರಾಫಿಟ್ ಫಾರ್ ದ ಮ್ಯಾನೇಜ್ಮೆಂಟ್. ಇನ್ಕ್ರೀಸ್ಡ್ ಪ್ರೊಡಕ್ಟಿವಿಟಿ ಈಸ್ ಆಲ್ಸೋ ಇನ್ ದ ಇಂಟ್ರೆಸ್ಟ್ ಆಫ್ ದ ಕನ್ಸ್ಯೂಮರ್ಸ್ ಆ್ಯಂಡ್ ದ ಸೊಸೈಟಿ ಎಟ್ ಲಾರ್ಜ್. ಹೆಚ್ಚೆಚ್ಚಿಗೆ ಗೂಡ್ಸು ಸರ್ವಿಸಸ್ ಸಮಾಜದಾಗ ಅವೈಲೇಬಲ್ ಇತ್ತು ಅಂದ್ರೆ, ಸೊಸೈಟಿ ಒಳಗೆ ಅವೈಲೇಬಲ್ ಇತ್ತಂತಂದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜನರದು ಇಂಪ್ರೂವ್ ಆಗ್ತೈತಿ. ಸೊ ದೇ ಕ್ಯಾನ್ ಎಂಜಾಯ್ ಗುಡ್ ಕ್ವಾಲಿಟಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಹೆಚ್ಚೆಚ್ಚಿಗೆ ಉತ್ಪಾದನೆ ಮಾಡೋದ್ರಿಂದ ಹೆಚ್ಚೆಚ್ಚಿಗೆ ಸೇಲ್ ಆಗ್ತೈತಿ, ಪ್ರಾಫಿಟ್ ಹೆಚ್ಚಿಗೆ ಆಗ್ತೈತಿ, ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಆಗ್ತೈತಿ. ಹೆಚ್ಚೆಚ್ಚಿಗೆ ಉತ್ಪಾದನೆ ಮಾಡೋದ್ರಿಂದ ವರ್ಕರ್ಸಿಗೆ ಏನು ಸಿಗ್ತೈತಿ, ಕೆಲಸ ಜಾಸ್ತಿ ಸಿಗ್ತೈತಿ, ವೇಜಸ್ ಜಾಸ್ತಿ ಸಿಗ್ತೈತಿ. ಸೊ ಮ್ಯಾಕ್ಸಿಮಮ್ ನಾಟ್ ರಿಸ್ಟ್ರಿಕ್ಟೆಡ್ ಔಟ್ಪುಟ್. ದೀಸ್ ವೇರ್ ದ ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ನಾವು ವಿ ಶಾಲ್ ಸಿ ದ ಟೆಕ್ನಿಕ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಹೂ ಹೂ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ದೀಸ್ ಟೆಕ್ನಿಕ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್? ಅಗೇನ್ ಇಟ್ ಈಸ್ ನನ್ ಅದರ್ ದ್ಯಾನ್ ಎಫ್ ಡಬ್ಲ್ಯೂ ಟೇಲರ್. What are his techniques of management, scientific management? First one is functional foremanship. Second one is standardization and simplification of work. Third one is work study. In work study, there are four types: method study, motion study, time study, and fatigue study. And the fifth one is differential piece wage system. In differential piece wage system, we shall even study what do you mean by mental revolution. Techniques of scientific management, functional foremanship. What do you mean by functional foremanship? In functional foremanship, here what they are going to do is they are going to divide the work. In functional foremanship is a technique in which planning and execution are separated. ಪ್ಲಾನಿಂಗು ಒಬ್ಬರು ಮಾಡಬೇಕು, ಎಕ್ಸಿಕ್ಯೂಷನ್ ಇನ್ನೊಬ್ಬರು ಮಾಡಬೇಕು. ದೇರ್ ಆರ್ ಏಟ್ ಟೈಪ್ಸ್ ಆಫ್ ಸ್ಪೆಷಲೈಸ್ಡ್ ಪ್ರೊಫೆಷನಲ್ಸ್ ಫಾರ್ ಈಚ್ ಅಂಡರ್ ಪ್ಲಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್, ಹೂ ಕೀಪ್ ಅ ವಾಚ್ ಆನ್ ಆಲ್ ದ ವರ್ಕ್ಸ್ ಟು ಎಕ್ಸ್ಟ್ರಾಕ್ಟ್ ಆಪ್ಟಿಮಮ್ ಪರ್ಫಾರ್ಮೆನ್ಸ್. ಜನರ ಎಂಪ್ಲಾಯೀಸ್ ಕಡೆಯಿಂದ ಒಳ್ಳೆ ರೀತಿಯೊಳಗೆ ಕೆಲಸ ತೊಗೋಬೇಕಂತಂದ್ರೆ ಕೆಲಸನ ಫಸ್ಟಿಗೆ ಪ್ಲಾನಿಂಗ್ ಬೇರೆ, ಎಕ್ಸಿಕ್ಯೂಷನ್ ಬೇರೆ. ಪ್ಲಾನಿಂಗ್ ಕೆಳಗೆ 4 ಜನ, ಎಕ್ಸಿಕ್ಯೂಷನ್ ಕೆಳಗೆ 4 ಜನ ಮ್ಯಾನೇಜ್ಮೆಂಟ್ ಎಂಪ್ಲಾಯೀಸ್ ಇದ್ರಂದ್ರೆ ಅವ್ರ ಕೆಳಗೆ ಬರುವಂಥ ವರ್ಕರ್ಸ್ನ ಕೆಲಸನ ಸರಿಯಾಗಿ ತೊಗೋತಾರೆ. ಸೊ ಪ್ಲಾನಿಂಗ್ ಇನ್ ಚಾರ್ಜ್, ವಾಟ್ ಯು ಮೀನ್ ಬೈ ಪ್ಲಾನಿಂಗ್ ಇನ್ ಚಾರ್ಜ್? ಇನ್ ಚಾರ್ಜಸ್ ರೂಟ್ ಕ್ಲರ್ಕ್, ಇನ್ಸ್ಟ್ರಕ್ಷನ್ ಕಾರ್ಡ್ ಕ್ಲರ್ಕ್, ಟೈಮ್ ಆ್ಯಂಡ್ ಕಾಸ್ಟ್ ಕ್ಲರ್ಕ್, ಶಾಪ್ ಡಿಸಿಪ್ಲಿನರಿ ಆ್ಯಂಡ್ ಹಿಂಗಿರ್ತಾರೆ. ಸೊ ಎಕ್ಸ್ಟ್ರಾಕ್ಟ್ ಇವ್ರೇನು ರೂಟ್ ಕ್ಲರ್ಕ್ ಅವ್ರು ಸ್ಪೆಸಿಫೈ ದ ಎಕ್ಸಾಕ್ಟ್ ಸೀಕ್ವೆನ್ಸ್ ಆ್ಯಂಡ್ ರೂಟ್ ಆಫ್ ಪ್ರೊಡಕ್ಷನ್. ಇನ್ಸ್ಟ್ರಕ್ಷನ್ ಆ್ಯಂಡ್ ಕಾರ್ಡ್ ಕ್ಲರ್ಕ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡ್ರಾಫ್ಟಿಂಗ್ ಇನ್ಸ್ಟ್ರಕ್ಷನ್ ಫಾರ್ ದ ವರ್ಕರ್ಸ್, ಅವ್ರು ಏನು ಕೆಲಸ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಟೈಮ್ ಆ್ಯಂಡ್ ಕಾಸ್ಟ್ ಕ್ಲರ್ಕ್ ಟು ಪ್ರಿಪೇರ್ ಟೈಮ್ ಆ್ಯಂಡ್ ಕಾಸ್ಟ್ ಶೀಟ್ ಫಾರ್ ದ ಜಾಬ್, ಈ ಕೆಲಸಕ್ಕೆ ಎಷ್ಟು ನಿಮಿಷದಾಗ ಎಷ್ಟು ಔಟ್ಪುಟ್ ಉತ್ಪಾದನೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಶಾಪ್ ಡಿಸಿಪ್ಲಿನರಿ ಟು ಎನ್ಶೋರ್ ಡಿಸಿಪ್ಲಿನ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಮಾಂಗ್ ದ ವರ್ಕರ್ಸ್. ಎಲ್ಲ ವರ್ಕರ್ಸ್ ಕರೆಕ್ಟ್ ಟೈಮಿಗೆ ಬಂದು ಕರೆಕ್ಟಾಗಿ ಡಿಸಿಪ್ಲಿನ್ ಆಗಿ ಕೆಲಸ ಮಾಡೋದನ್ನು ನೋಡ್ಕೋತಾರೆ ಅವರು. ಆಮೇಲೆ ಪ್ರೊಡಕ್ಷನ್ ಇನ್ ಚಾರ್ಜ್, ವಾಟ್ ಯು ಮೀನ್ ಬೈ ದ ಆಕ್ಟಿವಿಟಿ ಆಫ್ ದ ಪ್ರೊಡಕ್ಷನ್ ಇನ್ ಚಾರ್ಜ್? ಇಲ್ಲಿ ಗ್ಯಾಂಗ್ ಬಾಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕೀಪಿಂಗ್ ಟೂಲ್ಸ್ ಆ್ಯಂಡ್ ಮೆಷಿನ್ಸ್ ರೆಡಿ ಫಾರ್ ದ ಆಪರೇಷನ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಎಲ್ಲ ಇಕ್ವಿಪ್ಮೆಂಟ್ಸ್ ರೆಡಿ ಇರಬೇಕು. ಸ್ಪೀಡ್ ಬಾಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಟೈಮ್ಲಿ ಆ್ಯಂಡ್ ಅಕ್ಯುರೇಟ್ ಕಂಪ್ಲೀಷನ್ ಆಫ್ ದ ಜಾಬ್. ಆಮೇಲೆ ರಿಪೇರ್ ಬಾಸ್ ಟು ಎನ್ಶೋರ್ ಪ್ರಾಪರ್ ವರ್ಕಿಂಗ್ ಕಂಡೀಷನ್ ಆಫ್ ದ ಟೂಲ್ಸ್ ಆ್ಯಂಡ್ ಮೆಷಿನ್ಸ್. ಎಲ್ಲ ವರ್ಕಿಂಗ್ ಕಂಡೀಷನ್ನಾಗಿರಬೇಕು ಅದನ್ನು ಅವ್ರು ಚೆಕ್ ಮಾಡ್ಕೋತಿರ್ತಾರೆ. ಇನ್ಸ್ಪೆಕ್ಟರ್ ಟು ಚೆಕ್ ಕ್ವಾಲಿಟಿ ಆಫ್ ವರ್ಕ್ನು ಸರಿತ್ನಂಗೆ ಇರಬೇಕು ಅನ್ನೋದನ್ನು ಚೆಕ್ ಮಾಡ್ತಾರೆ. ದಿಸ್ ಇಸ್ ಕಾಲ್ಡ್ ಆಸ್ ಫಂಕ್ಷನಲ್ ಫೋರ್ಮೆನ್ಶಿಪ್. ಸೆಕೆಂಡ್ ಪಾಯಿಂಟ್ ಇಸ್ ಸ್ಟ್ಯಾಂಡರ್ಡೈಸೇಷನ್ ಆ್ಯಂಡ್ ಸಿಂಪ್ಲಿಫಿಕೇಷನ್ ಆಫ್ ವರ್ಕ್. ಸ್ಟ್ಯಾಂಡರ್ಡೈಸೇಷನ್ ರೆಫರ್ಸ್ ಟು ಡೆವಲಪಿಂಗ್ ಸ್ಟ್ಯಾಂಡರ್ಡ್ಸ್ ಫಾರ್ ಎವ್ರಿ ಬಿಸ್ನೆಸ್ ಆಕ್ಟಿವಿಟಿ, ವೇರ್ ಆಸ್ ಪ್ರತಿಯೊಂದು ಬಿಸ್ನೆಸ್ ಆಕ್ಟಿವಿಟಿಗೂ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಬೇಕು. ಆ ಸ್ಟ್ಯಾಂಡರ್ಡ್ ಬಿಟ್ಟು ಕೆಳಗೆ ಇಳಿಯೋಂಗಿಲ್ಲ. ಸಿಂಪ್ಲಿಫಿಕೇಷನ್ ರೆಫರ್ಸ್ ಟು ಎಲಿಮಿನೇಟಿಂಗ್ ಸೂಪರ್ಫ್ಲೋರಿಯಸ್ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್. ಸುಮ್ಮನೆ ಅನ್ನೆಸರಿ ವೆರೈಟಿ ಡೈವರ್ಸಿಫಿಕೇಶನ್ ಮಾಡೋದ್ರ ಬದಲು ಸಿಂಪ್ಲಿಫೈ ಮಾಡ್ಕೋಬೇಕು. ಒಂದು ಬೆಸ್ಟ್ ಪ್ರಾಡಕ್ಟ್ ಇಟ್ಕೊಂಡು ಅದನ್ನು ಪ್ರಮೋಟ್ ಮಾಡಬೇಕು. ಇಟ್ ರಿಸಲ್ಟ್ಸ್ ಇನ್ ಸೇವಿಂಗ್ ಆಫ್ ಕಾಸ್ಟ್, ಲೇಬರ್, ಮೆಷಿನ್ಸ್ ಆ್ಯಂಡ್ ಇಕ್ ಟೂಲ್ಸ್. ಇಟ್ ಲೀಡ್ಸ್ ಟು ಫುಲ್ಲರ್ ಯುಟಿಲೈಸೇಷನ್ ಆಫ್ ಇಕ್ವಿಪ್ಮೆಂಟ್ ಆ್ಯಂಡ್ ಇನ್ಕ್ರೀಸ್ ಇನ್ ಟರ್ನ್ ಓವರ್. ಎಲ್ಲ ರಿಸೋರ್ಸಸ್ನೂ ಯುಟಿಲೈಸ್ ಆಗ್ತಾವೆ ಕಂಪ್ಲೀಟಾಗಿ, ಮತ್ತು ಅವ್ರನ್ನ ಓವರ್ ಇನ್ಕ್ರೀಸ್ ಆಗ್ತೈತಿ. ದಿಸ್ ಇಸ್ ಸ್ಟ್ಯಾಂಡರ್ಡೈಸೇಷನ್ ಆ್ಯಂಡ್ ಸಿಂಪ್ಲಿಫಿಕೇಶನ್ ಆಫ್ ವರ್ಕ್. ಥರ್ಡ್ ಒನ್ ಇಸ್ ಮೆಥಡ್ ಸ್ಟಡಿ. ವಾಟ್ ಡು ಮೀನ್ ಬೈ ಮೆಥಡ್ ಸ್ಟಡಿ? ಮೆಥಡ್ ಸ್ಟಡಿ, ದ ಆಬ್ಜೆಕ್ಟಿವ್ ಆಫ್ ಮೆಥಡ್ ಸ್ಟಡಿ ಈಸ್ ಟು ಫೈಂಡ್ ಔಟ್ ಒನ್ ಬೆಸ್ಟ್ ವೇ ಆಫ್ ಡೂಯಿಂಗ್ ದ ಜಾಬ್ ಟು ಮ್ಯಾಕ್ಸಿಮೈಸ್ ಎಫಿಷಿಯನ್ಸಿ ಇನ್ ದ ಯೂಸ್ ಆಫ್ ಮಟೀರಿಯಲ್ಸ್, ಮಷಿನರಿ, ಮ್ಯಾನ್ ಪವರ್ ಆ್ಯಂಡ್ ಕ್ಯಾಪಿಟಲ್. ನಾವು ಏನು ರಿಸೋರ್ಸಸ್ ಯೂಸ್ ಮಾಡ್ತೀವಲ್ಲ ಅದನ್ನೆಲ್ಲ ಯೂಸ್ ಮಾಡೋ ರೀತಿ ಒಳಗೂ ಒಂದು ಬೆಸ್ಟ್ ಮೆಥಡ್ನ ಫಾಲೋ ಮಾಡ್ಕೋಬೇಕು. ವಿಚ್ ಟೆಕ್ನಿಕ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಈಸ್ ಬೀಯಿಂಗ್ ವಯೊಲೇಟೆಡ್ ಹಿಯರ್? ಹಿಂಟ್, ಫಂಕ್ಷನಲ್ ಫೋರ್ಮನ್ಶಿಪ್. So we are not supposed to violate any of the principles of or techniques of management.
we are supposed to do everything in the specific best way. So right one consequence of this violation, don't know, this first second point bit bit. Next fourth point is I motion study. What do you mean by motion study? It is the science of eliminating wastefulness resulting from using unnecessary ill directed and inefficient motions in working in by workers and machines to identify best method to work. Unnecessary movements, unnecessary activities, organization ಯಾರು ಮಾಡಿರಬಾರ್ದು, ಎಲ್ಲರೂ ಕರೆಕ್ಟಾಗಿ ಅವ್ರದ್ದು ಕೊಟ್ಟಿರುವಂಥ ಕೆಲಸನ ಪರ್ಫಾರ್ಮ್ ಮಾಡಬೇಕು. ಟೈಮ್ ಸ್ಟಡಿ, ವುಡ್ ಯು ಮೀನ್ ಬೈ ಟೈಮ್ ಸ್ಟಡಿ? ಇನ್ ಎವ್ರಿ ಜಾಬ್ ಯು ಆರ್ ಸಪೋಸ್ ಟು ಡಿಫೈನ್ ಸಮ್ ಟೈಮ್ ಆ್ಯಂಡ್ ವಿದ್ ಇನ್ ದ್ಯಾಟ್ ಟೈಮ್ ಯು ಆರ್ ಸಪೋಸ್ ಟು ಕಂಪ್ಲೀಟ್ ದಟ್ ಜಾಬ್. ಇಟ್ ಡಿಟರ್ಮೈನ್ಸ್ ದ ಸ್ಟ್ಯಾಂಡರ್ಡ್ ಟೈಮ್ ಟೇಕನ್ ಟು ಪರ್ಫಾರ್ಮ್ ಅ ವೆಲ್ ಡಿಫೈನ್ಡ್ ಜಾಬ್. ದ ಒಬ್ಜೆಕ್ಟಿವ್ ಆಫ್ ಟೈಮ್ ಸ್ಟಡಿ ಇಸ್ ಟು ಡಿಟರ್ಮೈನ್ ದ ನಂಬರ್ ಆಫ್ ವರ್ಕರ್ಸ್ ಟು ಬಿ ಎಂಪ್ಲಾಯ್ಡ್, ಫ್ರೇಮ್ ಸುಟೇಬಲ್ ಇನ್ಸೆಂಟಿವ್ ಸ್ಕೀಮ್ಸ್ ಆ್ಯಂಡ್ ಡಿಟರ್ಮೈನ್ ಲೇಬರ್ ಕಾಸ್ಟ್. ಸರಿಯಾಗಿ ಜಾಸ್ತಿ ಟೈಮ್ ಯಾರು ಕೆಲಸ ಮಾಡ್ತಾರೆ, ಯಾರು ಹೆಚ್ಚಿಗೆ ಉತ್ಪಾದನೆ ಮಾಡ್ತಾರೆ ಅವ್ರಿಗೆ ಹೆಚ್ಚಿಗೆ ಸ್ಯಾಲ್ರಿ, ಹೆಚ್ಚಿಗೆ ಕಮಿಷನ್ ಆ ಥರ, ಯಾರು ಕಮ್ಮಿ ಮಾಡ್ತಾರೋ ಅವರಿಗೆ ಕಮ್ಮಿ ಸ್ಯಾಲ್ರಿ, ಈ ಥರ ಎಲ್ಲ ಕೊಟ್ಟರೆ ಅವ್ರು ಮೋಟಿವೇಟೆಡ್ ಆಗಿ ಸೆಲ್ಫ್ ಮೋಟಿವೇಟೆಡ್ ಆಗಿ ಅವರಾಗಲೇ ಹೆಚ್ಚಿಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಇರ್ತೈತಿ. ಸಿಕ್ಸ್ತ್ ಪಾಯಿಂಟ್ ಇಸ್ ಫಟೀಗ್ ಸ್ಟಡಿ. ವಾಟ್ ಯು ಮೀನ್ ಬೈ ಫಟೀಗ್ ಸ್ಟಡಿ? ವೆನೆವರ್ ವಿ ಫೀಲ್ ಟಯರ್ಡ್, ಎಂಪ್ಲಾಯೀಸ್ ಶುಡ್ ಬಿ ಗಿವನ್ ಸಮ್ ಟೈಮ್ ಟು ಟೇಕ್ ರೆಸ್ಟ್. ಆಫ್ಟರ್ ಟೇಕಿಂಗ್ ರೆಸ್ಟ್ ಅಗೇನ್ ದೇ ವಿಲ್ ರೀಗೇನ್ ಬ್ಯಾಕ್ ದೇರ್ ಕೆಪಾಸಿಟಿ ಆ್ಯಂಡ್ ದೇ ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್. ಸೊ ದ ರೆಸ್ಟ್ ಇಂಟರ್ವಲ್ ವಿಲ್ ಎನೇಬಲ್ ವರ್ಕರ್ಸ್ ಟು ರೀಗೇನ್ ದೇರ್ ಲಾಸ್ಟ್ ಸ್ಟೆಮಿನಾ, ದೇರ್ ಬೈ ಅವಾಯ್ಡಿಂಗ್ ಆಕ್ಸಿಡೆಂಟ್ಸ್, ಇಂಜುರೀಸ್ ಆರ್ ರಿಜೆಕ್ಷನ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಸಿಕ್ನೆಸ್. ಸೊ ಅವರಿಗೆ ಇನಫ್ ಟೈಮ್ ಬ್ರೇಕ್ ಇಫ್ ಯು ಗಿವ್, ದೇ ವಿಲ್ ರೀಗೇನ್ ಬ್ಯಾಕ್ ದೇರ್ ಎಫಿಷಿಯನ್ಸಿ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಡೂ ದ ವರ್ಕ್ ಇನ್ ಸ್ಟಿಲ್ ಮೋರ್ ಎಫಿಷಿಯಂಟ್ ಮ್ಯಾನರ್. ಸೆವೆಂತ್ ಪಾಯಿಂಟ್ ಇಸ್ ಡಿಫರೆನ್ಷಿಯಲ್ ಪೀಸ್ ವೇಜ್ ಸಿಸ್ಟಮ್. This system links wages and productivity. The standard output per day is established and two piece rates are used. Higher for those of for achieving up to and more than a standard output. Yaar, excuse me. ಸ್ಟ್ಯಾಂಡರ್ಡ್ ಔಟ್ಪುಟ್ ಅಂತ ಏನಿರ್ತೈತಲ್ಲ, ಅದಕ್ಕಿಂತ ಹೆಚ್ಚಿಗೆ ಯಾರು ಉತ್ಪಾದನೆ ಮಾಡ್ತಾರೋ ಅವ್ರಿಗೆ ಹೆಚ್ಚಿಗೆ ಸ್ಯಾಲ್ರಿ, ಯಾರು ಕಮ್ಮಿ ಉತ್ಪಾದನೆ ಮಾಡ್ತಾರೆ ಅವ್ರಿಗೆ ಕಮ್ಮಿ ಸ್ಯಾಲ್ರಿ. ಈಗ ಎಲ್ಲರಿಗೂ ಒಂದೇ ರೀತಿಯ ಒಳಗೆ ವೇಜ್ ಸಿಸ್ಟಮ್ ಇಟ್ವಿ ಅಂತಂದ್ರೆ, ಒಂದಿಷ್ಟು ಮಂದಿ ಖಾಲಿ ಕೂತ್ಕೊಂಡು ಎದ್ದು ಹೋಗ್ತಾರೆ ಅವ್ರಿಗೂ ಪಗಾರ ಸಿಗ್ತೈತಿ, ಒಂದಿಷ್ಟು ಮಂದಿ ವರ್ಕಾಲಿಕ್ ಇರ್ತಾರೆ ವರ್ಕ್ ಮಾಡ್ತಿರ್ತಾರೆ ಅವರು, ಅವ್ರಿಗೂ ಅಷ್ಟು ಪಗಾರ. ಸೊ ಅವಾಗ ಏನಾಗ್ತೈತಿ, ವರ್ಕ್ ಮಾಡೋರ್ಗೂ ಏನು ಅನಿಸ್ತೈತಿ, ಡಿಮೋಟಿವೇಟ್ ಆಗ್ತಾರೆ ಅವರು. ಸೊ ಹೌ ಮಚ್ ಯು ಗೋಯಿಂಗ್ ಟು ವರ್ಕ್ ಆನ್ ದ್ಯಾಟ್ ಬೇಸಿಸ್ ವಿ ಆರ್ ಗೋಯಿಂಗ್ ಟು ಗಿವ್ ದ ಸ್ಯಾಲ್ರಿ ಅಂದರೆ ಎಲ್ಲರೂ ವರ್ಕ್ ಮಾಡ್ತಾರೆ. ದಸ್ ಎಫಿಷಿಯಂಟ್ ವರ್ಕರ್ಸ್ ವಿಲ್ ಬಿ ರಿವಾರ್ಡೆಡ್ ಆ್ಯಂಡ್ ಇನ್ಎಫಿಷಿಯಂಟ್ ವರ್ಕರ್ಸ್ ಬಿ ಮೋಟಿವೇಟೆಡ್ ಟು ಇಂಪ್ರೂವ್ ದೇರ್ ಪರ್ಫಾರ್ಮೆನ್ಸ್. ಫಾರ್ ಎಕ್ಸಾಂಪಲ್ ಇದೆ, ಸ್ಟ್ಯಾಂಡರ್ಡ್ ಟಾಸ್ಕ್ ಇಸ್ 10 ಯೂನಿಟ್ಸ್, ರೇಟ್ಸ್ ಆರ್ ರುಪೀಸ್ 50 ಪರ್ ಯೂನಿಟ್ ಫಾರ್ ಪ್ರೊಡ್ಯೂಸಿಂಗ್ 10 ಯೂನಿಟ್ಸ್ ಆರ್ ಮೋರ್. ಅದ 10 ಯೂನಿಟ್ಸ್ ಆರ್ ಮೋರ್ ಪ್ರೊಡ್ಯೂಸ್ ಮಾಡಿದ್ರೆ 50 ಪರ್ ಯೂನಿಟ್, ಅದು 10 ಯೂನಿಟ್ಸ್ಗಿಂತ ಕಡಿಮೆ ಪ್ರೊಡಕ್ಷನ್ ಮಾಡಿದ್ರೆ 40 ಪರ್ ಯೂನಿಟ್. ಸೊ ಅದ್ರ ಬೇಸಿಸ್ ಮೇಲೆ ಮಲ್ಟಿಪ್ಲೈ ಮಾಡಿ ಅವ್ರು ಎಷ್ಟು ಯೂನಿಟ್ಸ್ ಪ್ರೊಡಕ್ಷನ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಇಫ್ ವರ್ಕರ್ ಎ ಪ್ರೊಡ್ಯೂಸಸ್ 11 ಯೂನಿಟ್ಸ್, ಹಿ ಈಸ್ ಗೋಯಿಂಗ್ ಟು ಗೆಟ್ ರುಪೀಸ್ 550. ಹೌ? 11 ಇಂಟು 50 ಪರ್ ಯೂನಿಟ್. ಸೊ ವರ್ಕರ್ ಬಿ ಇಫ್ ಹಿ ಪ್ರೊಡ್ಯೂಸಸ್ 9, ಹಿ ಈಸ್ ಗೋಯಿಂಗ್ ಟು ಗೆಟ್ 360 rupees. ಹೌ? 9 ಯೂನಿಟ್ಸ್ ಇಂಟು 40 ಪರ್ ಯೂನಿಟ್. ಸೊ ದಿಸ್ ಇಸ್ ಡಿಫ್ರೆನ್ಸ್ ಬಿಟ್ ಡಿಫ್ರೆನ್ಸ್ ಇಸ್ 190 ಆಸ್ ವಿಲ್ ಬಿ ಮೋಟಿವೇಟೆಡ್ ಬೈ ಬಿ ಟು ಪರ್ಫಾರ್ಮ್ ಬೆಟರ್ than A. B is getting rupees 190 less. Why? Because B has produced very less units. So he is going to now henceforth be motivated to produce more units. So the last concept is nature of research. ಇಲ್ಲಿ ಫ್ಯೂಯಲ್ ಒಳಗೆ ಏನು ನೇಚರ್ ಆಫ್ ರಿಸರ್ಚ್ ಫಾಲೋ ಮಾಡ್ಯಾರ? ಹಿ ಡೆವಲಪ್ ದ ಥಿಯರಿ ಆಫ್ ಫಂಕ್ಷನಲ್ ಮ್ಯಾನೇಜ್ಮೆಂಟ್ ಆರ್ ಮ್ಯಾನೇಜ್ಮೆಂಟ್ ಪ್ರೋಗ್ರೆಸ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್. ಸೊ ಟೇಲರ್ ಹಿ ಡೆವಲಪ್ ದ ಕಾನ್ಸೆಪ್ಟ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ and concern his principles are concerned with management efficiency. His principle and techniques are concerned with workers' efficiency level. He designed principles for top level management and he designed principles for lower level management. Who? Taylor. Focus here: improving overall administration by observing certain principles as his main focus. Here for him, increasing productivity through work simplification as the main ಫೋಕಸ್. ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಆಗಿರಬೇಕು, ವರ್ಕ್ ಸಿಂಪಲ್ ಆಗಿರಬೇಕು. ಪರ್ಸನಾಲಿಟಿ, ಹಿ ಡೆವಲಪ್ಡ್ ದ ಪರ್ಸನಾಲಿಟಿ ಆಫ್ ಅ ರಿಸರ್ಚರ್ ಆ್ಯಂಡ್ ಪ್ರಾಕ್ಟೀಷನರ್ ಆ್ಯಂಡ್ ಆಸ್ ಆ್ಯಂಡ್ ವಾಸ್ ಕಾಲ್ಡ್ ಆಸ್ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹಿ ಡೆವಲಪ್ಡ್ ದ ಪರ್ಸನಾಲಿಟಿ ಆಫ್ ಸೈಂಟಿಸ್ಟ್ ಆ್ಯಂಡ್ ವಾಸ್ ಕಾಲ್ಡ್ ಆಸ್ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಮೇಜರ್ ಕಾಂಟ್ರಿಬ್ಯೂಷನ್,
His main contribution was to produce a systematic theory of management with the help of 14 principles of general management. Here he provided a base on accomplishment of production line with the help of scientific techniques of management. Human element, here he gave due emphasis to human elements by suggesting principles like equality, initiative, fair remuneration, etc. He ignored the human element and emphasized more on increasing productivity and rigidity and flexibility. Here his principle was Fayol's principle was flexible, and Taylor's principle were rigid. He was rigid in his approach, and he felt that there should be no diversion from fixed standards, no deviation from the fixed standards. Applicability. Fayol's principles were applicable to business as well as non-business organizations, that is, are applicable universally. His principles are applicable to production and manufacturing, that is, are applicable to specific situation. Unity of command. Fayol, he strictly follow these principles, that is, one boss for one employee. He did not follow this principle. Instead, he insisted on minimum 8 bosses. Anyways, this was the overall concept of chapter number 2, Principles of Management. Hope you have understood. If you have any doubts, please call me and clarify your doubts. Thank you.